ದೈಜಿವರ್ಲ್ಡ್ ಟೆಲಿವಿಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ಎಲ್ಲಾ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ ವೀಕ್ಷಕರೇ, ಇವತ್ತಿನ ಕೊರೋನಾ ಗೆಲ್ಲೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಲ್ಟರ್ ನಂದಳಿಕೆ. ಯೋಧರಿಗೊಂದು ಸಲಾಂ. ಇವತ್ತಿನ ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಎಲ್ಲ ಗಡಿಯನ್ನು ಕಾಯುವಂತಹ ನಮ್ಮ ವೀರ ಧೀರ ಯೋಧರಿಗೊಂದು ಸಲಾಂ ನೀಡುವ ಉದ್ದೇಶದಿಂದ ಇವತ್ತು ನಾವು ಒಬ್ಬ ಮಾಜಿ ಸೈನಿಕ, ಮಾಜಿ ಯೋಧ ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಶ್ರೀ ಮಾಲಾಡಿ ಜಯಚಂದ್ರ ಇವರು 20 ವರ್ಷಗಳ ದೇಶ ಸೇವೆ ಆದ ನಂತರ, ಅಂದರೆ 20 ವರ್ಷಗಳು ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿದ ನಂತರ ನಿವೃತ್ತರಾಗಿ ಇವತ್ತು ಮಂಗಳೂರಿನಲ್ಲಿದ್ದಾರೆ. ಬನ್ನಿ, ನೀವು ಕೂಡ ಅವರೊಂದಿಗೆ ಮಾತಾಡಬೇಕು. ನಿಮ್ಮ ಪ್ರತಿಯೊಂದು ಕರೆಯು ನಮ್ಮ ದೇಶವನ್ನು ಕಾಯುವ ಅಥವಾ ಈ ಹಿಂದೆ ಕಾದು ನಮ್ಮನ್ನು ರಕ್ಷಿಸಿದಂತಹ ಯೋಧರಿಗೆ ಸಲಾಂ ನೀಡುವ ಸಂದೇಶವಾಗಿರಲಿ. ನಮ್ಮ ಯೋಧರಿಗೆ ಒಂದು ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸುವಂತಹ, ಹಾಗೆಯೇ ಈ ಕೊರೋನಾದ ಕಷ್ಟದ ಸಮಯದಲ್ಲಿ ಯೋಧರು ನಮಗೆ ಯಾವ ರೀತಿಯ ಮನೋಸ್ಥೈರ್ಯವನ್ನು ನೀಡ್ತಾರೆ ಈ ಬಗ್ಗೆ ಕೂಡ ನಾವು ಅರಿತುಕೊಳ್ಳೋಣ. ಬನ್ನಿ, ಅವರೊಂದಿಗೆ ಮಾತಾಡೋಣ. ಶ್ರೀ ಮಾಲಾಡಿ ಜಯಚಂದ್ರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಫಸ್ಟ್ ಆಫ್ ಆಲ್ ಇರೇಕ್ ಬತ್ತಿನೆಕ್ ಮಸ್ತ್ ಧನ್ಯವಾದಗಳು. ನಮ್ಮ ಮಸ್ತ್ ಜನ ವೀಕ್ಷಕರು ಪಣೊಂದಿತ್ತೆರು ಒಂಜಿ ಸೈನಿಕರನ್ನು ಲೆಸನ್ ಬರೋಡು ಮಾಡೋದು. ಇತ್ತದ ಕರೆಂಟ್ ಪೋಸ್ಟಿಂಗ್ ಉಪ್ಪನ ಸೈನಿಕರು ಬರ್ಬಿನಿ ಬಾರಿ ಕಷ್ಟ. ಆಗಲೇಕ್ ಪರ್ಮಿಷನ್ಲ ಉಪ್ಪುಜಿ ನಾನು ಒಂಜಿರಡ್ಡು ಜನ ಕೇಂದಿತ್ತೆ. ಮಸ್ತ್ ಜನ ಪಂಡ ಸೈನಿಕರು ಪಿದಾಯಿ ಹುಡುದಲ್ಲಿ ನಮ್ಮ ದೇಶ ರಾಜ್ಯದ ಪಿದಾಯಿ ಹಿಡಿದಲ್ಲ ತೂಂದು ಉಪ್ಪರು ಕಾರ್ಯಕ್ರಮ ಯಾನ್ ಕೇಳೊಂದಿತ್ತೆ. ನಿಕಲೇಕ್ ಪಾರ್ಟಿಸಿಪೇಟ್ ಮಲ್ಪೂಲಿಯ ಅಂಚೆ ಬರ್ರೆ ಉಂಡ ಒಂಜಿಗೆ ಬರ್ರೆ ಕಷ್ಟ ಇತ್ತೆ. ಬೊಕ್ಕ ಬತ್ತಿನಲ್ಲ ಆಕಲೇಕ್ ಆರ್ಮಿಡ್ ಆಕ್ಟಿವ್ ಡ್ಯೂಟಿ ಉಡುಪನಾಗ ಭಾರಿ ಕಷ್ಟ ಕಷ್ಟ ಅಪ್ಪ ನಾಂಡ ಈರು ಬತ್ತಾರೆ ಮಾತ ಎಂಕಲ್ನ ಯೋಧರು ಏರುಲ್ಲೇರು ಇತ್ತೆ ದೇಶದ ರಕ್ಷಣೆ ಮಲ್ಪುನಕುಲು. ಅಂಚೆನೆ ಈ ದುಂಬು ನಮ್ಮ ರಕ್ಷಣೆ ಮಲ್ದಿನಕುಲು, ಅಂಚೆನೆ ಈ ದೇಶದ ರಕ್ಷಣೆ ಮಲ್ತೊಂದೇ ಜೀವ ಕೊರ್ತಿನ ಏತೋ ಜನ ಯೋಧರುಲ್ಲೇರು. ಅಕಲೇಕ್ ಮಾತ ಜನಕ್ ಎನ್ನ ಒಂಜಿ ಸಲಾಂ ಪಣದು ಇನ್ನಿತ್ತ ಕಾರ್ಯಕ್ರಮನು ಎಂಕುಲು ಸುರು ಮಲ್ತೊಂದಿಲ್ಲ. ಸರ್ ಎಂಕುಲು ಫೋನ್ ಕಾಲರ್ಸ್ ಗೆತೊನ್ನೆಡ್ ದುಂಬು ಇರೇಕ್ ಏರ್ ಇನ್ಸ್ಪಿರೇಷನ್ ಆರ್ಮಿಗೆ ಜಾಯ್ನ್ ಆವರೆ ಬಕ್ಕ ಇರ್ ಜಾಯ್ನ್ ಆತಿನ ಸನ್ನಿವೇಶ ಇಂಚೈತನ್ ಸರ್. ಯಾನ ಮೇಯ್ನ್ ಮಂಡ ಯಾನಿತ್ತೆ ಆ್ಯಕ್ಚುಲಿ ಏನ ಊರು ಬೆಳ್ತಂಗಡಿ. ಓಕೆ, ಬೆಳ್ತಂಗಡಿ ಮಡಂತ್ಯಾರು ಬಂಡದು ಮಾಲಾಡಿ ಜಾಗದ ಮಾಲಾಡಿ ಅಂಚ ಅಲ್ಪಡ್ದು ಶುರು ಎನ್ನ ಎನ್ನ ಯಾನ್ ಯಾನ್ ಎಸ್ ಎಲ್ ಸಿ ಐ ಬೊಕ್ಕ ಹೆಂಗೆ ಕೊಂಚ ಮನಸ್ಸು ಎಸ್ ಎಲ್ ಸಿ ಯಾನ್ ಸ್ಕೂಲ್ ಪೋಂದಿಪ್ಪನಗನೆ ಹಿಂಗೆ ಆರ್ಮಿದ ಬಗ್ಗೆ ಬಂಡ ಯಾನ ಚತುವನಾಗ ಮಿಲಿಟ್ರಿದ ಬಗ್ಗೆ ಪೂರ ಭಾರಿ ಇಂಟ್ರೆಸ್ಟ್ ಎಲ್ಲಿಡ್ಚಾನಿ ಇಂಟ್ರೆಸ್ಟ್ ಬಂಡ ಕೊಂಚು ಆರ್ಮಿ ಪೋಡು ಆಯ್ತು ಉಂಜಿ ಮಲ್ಪೋಡು ಉಂಚ ದೇಶದ ಅಕುಲು ಮಲ್ಪನ ಪೂರ ಹಿಂಗೆ ತೂನ ಭಾರಿ ಇಂಟ್ರೆಸ್ಟ್ ಆ ರೈಫಲ್ ಪತ್ತೊಂದು ಅತ್ತೊಂದ ಆ ದೇಶ ಸೇವೆಗೆ ಮಲ್ಪನ ಹಂಚಿದ ನಂದು ಅಂಚ ಇಂಟ್ರೆಸ್ಟ್ ಆಂಡ ಯಾನ ಇಂಟ್ರ್ಯೂಗೂ ಎಮ್ಮಲ್ಲಿ ಕೆ ಪಿ ಟಿ ಬೈದೀನಿ ಕೆ ಪಿ ಟಿ ಡಪ್ಪ ಇಂಟ್ರ್ಯೂ ಅಂತಂದ್ರೆ ಅಪ್ಪಗ ಸದರ್ ಉಂಜಿ ಆಜಿ ಸರ್ತಿ ಬೈದೆ ಇಂಟ್ರ್ಯೂ ಇಂಟ್ರ್ಯೂ ಆದ ಫೋನಾಗಲ್ಲ ಒಂಜೆ ತನ್ನ ಒಂಜೆಟ್ಟೆ ಪ್ರಾಬ್ಲಮ್ ಬಂಡ ಫೀಲ್ ಆಗಿತ್ತರ ಅಂದು ಬಂಡ ನಾನು ಆ ಪೂಜೆ ಅಂಡ ಲಾಸ್ಟ್ಗೆ ಬತ್ತದು ಲಾಸ್ಟ್ದ ಪೊಸಿಷನ್ ಇಂಕೊಂಜಿ ಅಂದುಂಡು ಕೆಬಿಟ್ ತೊಲ ಇಂದುಂಡು ಅಂಚ ಇನ್ ಕ್ಲೀನ್ ಮಲ್ಪದ ಬರಲಿ ಅಂದ್ ಬೆಂಗಳೂರು ಕಡೆ ಪ್ರಿಯ ಬೆಂಗಳೂರು ಹೋದ ಪೂರ ಕ್ಲೀನ್ ಮಲ್ಪದ ಬತ್ತದು ತೊಚ್ಪ ಆಯ್ತು ಪಾಸ್ ಆಂಡ್ ಪಾಸ್ ಆದನಾಗ ಅಂಡ ಇಲ್ಲಲ್ಲಿ ಬಂದ ಏನು ಅಮ್ಮೇರಿಗೆ ಆತ ಇಂಟ್ರೆಸ್ಟ್ ಇಜ್ಜಿ ಆರಿಗೂ ಆತು ದೂರ ಬೋಡು ಬಂಡ ಇಲ್ಲ ಬಿಡ್ದು ಪೋಸ್ಟಿಂಗ್ ಓಡೆಗೊಂದು ಗೊತ್ತಾವಿ ಬಡ್ಚಿ ಅಂಡ ಆಯ್ಕೆ ಬೊಕ್ಕ ಲಾಸ್ಟ್ಗೆ ಹೆಂಕ್ ತೋಜಿಂಡ್ರಿ ಹೆಂಕ್ ಪೋಡು ಅಂದ್ ಯಾನ ಅಮ್ಮಡ ಬಂಡೆ ಅಮ್ಮಡ ಅಮ್ಮ ಅಂಡೆ ಅಮ್ಮ ಪೂರ ಒಪ್ಪಿಗೆ ಪೂರ ಮಲ್ತೊಂತೆ ಆರು ಪೋಲೆ ಪೋಲಮ್ ಆಗ ತೊಂದರೆ ಇಜ್ಜಿ ಅಂದ್ಕೊಂಡು ಯಾನ ಇಂಟ್ರೆಸ್ಟ್ ನಡುಟು ಪನಂದೇ ಬರೋಂತೆ ನಡುಟು ಇಲ್ಲ ಪನಂದೇ ಬತ್ತು ಇಂಚಿನ ಲಾಸ್ಟ್ಗೆ ಸೆಲೆಕ್ಷನ್ ಆಂಡ್ ಮುಲ್ತುಡ್ದು ಎಂಕ್ಲೇಗೆ ಟ್ರೈನ್ಡ್ ಪೂರ ಒಂದು ಕೊರಿಯರ್ ಪಾಸ್ ಮರ ಕೊರೆದು ಕಡಪುಡಿಯರು ಓಡಿಗೆ ಮುಂದೆ ಅವನಿಗೆ ಭೋಪಾಲ್ ಪೋಲೆ ಭೋಪಾಲ್ ಫಸ್ಟ್ ಭೋಪಾಲ್ ಅದಕ್ಕೆ ಪ್ರಾಯ ಸರ್ ಇರ್ನ ಅವಾಗ 21 21 ಓಕೆ 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 ಭೋಪಾಲ್ಗೆ ಟ್ರೈನಿಂಗ್ ಸೆಂಟರ್ ಎಂಕ್ಲಿ ಇಎಂಇ ಟ್ರೈನಿಂಗ್ ಸೆಂಟರ್ ಭೋಪಾಲ್ 3 ಇಎಂಇ ಸೆಂಟರ್ ಪಂಡ ಬೇಸಿಕಲಿ ಇರು ಇಂಜಿನಿಯರ್ ಮಲ್ತು ದಾಯಿ ಬಕ್ಕ ಜಾಯ್ನ್ ಆಯ್ತು ಅವ ಪಂಡ ಇಂಜಿನಿಯರಿಂಗ್ ಪೂರ ಎಂಕ್ಲಿಗೆ ಅವಲೆ ಅವಲೆ ಕೊರ್ಪೇರ ಆಕಲ್ನ ಓಕೆ 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 ಕಂಪ್ಲೀಟ್ ಅವ 3 ವರ್ಷದ ಟ್ರೈನಿಂಗ್ ಫಸ್ಟ್ ಅಣ್ಣ ಮೂಲ ಪೋಪಿ ನಡೆದು ಎಜುಕೇಶನ್ ಏತ್ ಮಟ್ಟ ಮಲ್ದಿತ್ತಾರೆ ಇರು ಯಾನೆ ಫಸ್ಟ್ ಪಿ ಯು ಸಿ ಮಲ್ತು ಫಸ್ಟ್ ಅಂದೆ ಓಕೆ ಓಕೆ ಅಪ್ಪಗನ್ನೇ ನಡುಟಿ ಒಂದು ಅದ ಅಂದ್ರೆ ಅಂಚ ಫೋನಾಗ ಬೊಕ್ಕ ಅವ್ಲು ಪೋದಾಯ ಬೊಕ್ಕ ಟ್ರೈನಿಂಗ್ ಟ್ರೈನಿಂಗ್ ಇಡೋದು ಮಂಡ ಫಸ್ಟ್ ಆ ಟ್ರೈನಿಂಗ್ ಇಡು ಪಂಡ ಆತ ಟಫ್ ಅಪ್ಪಣ್ಣು ಪಂಡ ಎಂಕುಲ್ ಮೂಲ ಸೆಲೆಕ್ಷನ್ 500 ಜನ ಟೆಂಕುಲು 4 ಜನ ಸೆಲೆಕ್ಟ್ ಆತೀನಿ
ಖಾಲಿ ನಾಲ್ಕು ಜನ ಅವ್ಳು ಪೋದೆ ಟ್ರೈನಿಂಗ್ ಸಾಧಾರಣ ಇಟ್ಟು ರೆಡ್ ಜನ ಆ ಟಫ್ ಟ್ರೈನಿಂಗ್ ತೋದು ವಾಪಸ್ ಪಂಡ ಅವು ಆತಂದೆ ಐನೂರು ಜನ ಖಾಲಿ ದಕ್ಷಿಣ ಕನ್ನಡದಗುಲತ್ತೆ ಪೂರಾ ದೇಶದ ರಾಜ್ಯದ ಒಂದು ಮೂಲೆ ಈ ಏರಿಯಾದಲ್ಲಿ ಉಡುಪಿ ಮಂಗಳೂರು ಆತಿ ಆತಿ ಜನ ಐದು ನಾಲ್ಕು ಜನ ಮಾತ್ರ ಸೆಲೆಕ್ಟ್ ಆಯ್ನಿ ಒಂಜತನ ಒಂಜಿಡ್ ತತ್ವ ಪಿರು ಎನ್ನ ಒಂಜಿ ಚಾನ್ಸ್ ಪನ್ನಡತೆ ಕೊಂಜನ ನಾನು ಸೆಲೆಕ್ಟ್ ಆಯರ್ ಬಕ ಇರಾವ್ ಲುಂತಿಯಾರ್ ಸರ್ ಇತೆ ಒಂಜಿ ರಡ್ ನಮ್ಮ ಕಾಲ್ಸ್ ಉಲ್ಲಿರ ಗೆತೊಂದು ನಮ್ಮ ಸ್ಟೋರಿ ಕಂಟಿನ್ಯೂ ಮಲ್ಪುಗ ದಯಪಂಡ ಇನಿ ಅವಲೆ ಉಂತಾರ ಆಪುಜಿ ಒಂದೊಂಜಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಮ್ಮ ದಿನೋಲಾ ಸೋಲ್ಜರ್ ನಕುಲ್ ಬರ್ಪುಜೇರ್ ಅಕಲ್ನ ಎಕ್ಸ್ಪೀರಿಯನ್ಸ್ ಪಂಡ್ರೆ ಅಂಡ್ ಕಾಲರ್ಸ್ ವೇಟಿಂಗ್ ಇಡುಲ್ಲಿರ ಅಕಲ್ಲೇ ಒಂಚೂರು ಪಣ್ದು ಒಂಚೂರು ಸಮಾಧಾನ ಮಾಡ್ದದ ಬೊಕ್ಕ ಕೂಡ ಇರ ಸ್ಟೋರಿಗೆ ಬೈ ವಿಶಾಲ ಶೆಟ್ಟಿ ಮುಂಬೈ ಹಿಡ್ದು ಇನಿತ ಫಸ್ಟ್ ಕರೆ ಉಂಡು ಹಲೋ ಕೆಲಸ ಉಪ್ಪು ಜೊತೆ ಇಲ್ಲ ಅಂಗಡಿ ಎಲ್ಲ ಬಂದಾರೆ ಈಗ ಆರ್ಜಿ ಉಪ್ಪು ಏನೊಂದು ಉಪ್ಪು ಇರ್ನ ಪೂರ ಪ್ರೋಗ್ರಾಮ್ ಎಪಿಸೋಡ್ ತಗೊಂಡಿಲ್ಲ ಮಾತಾಡಲ್ಲ ಹೆಲ್ಪ್ ಮಾಡ್ತಂದಿಲ್ಲಾರು ಮಸ್ತ್ ಎಂಕ್ಲೆ ಒಂದ್ ಹೆಲ್ಪ್ ಮಾಡ್ಲೇ ಇರು ಡೈಜಿ ವರ್ಲ್ಡ್ ಎಂಕ್ಲೆ ಒಂದ್ ಚೈನಾ ಕೊರ್ಲೆ ಬಸ್ ಎಂಕ್ಲೆ ಒಕ್ಕದ ಮಾಲಾಡಿ ಜಯಚಂದ್ರ ನಮ್ಮ ದೇವರೇ ಹೈದ್ರ ನಮ್ಮ ಕಾತ್ರ ಅವ್ಲು ಮಸ್ತ್ ಬೇಜಾರು ಮುರಂಜಿ ನಮ್ಮ ಚೀನಾದ ನಮ್ಮ ಇರುವ ಜನನು ದೆತ್ತಿರತ್ತೆ ಅವು ಭಾರಿ ಬೇಜಾರು ಮಸ್ತ್ ಬೇಜಾರು ಎಂಕ್ಲೆ ಕೊರೋನಾ ಅವು ಮಸ್ತ್ ಬೇಜಾರು ಕೊರೋನಾದಂತೂ ಉಂಟು ಎಂಕ್ಲೆಗೆ ನೆಟೆ ಭಾರಿ ಬಂಗೊಂಡು ಕೊರೋನಾದ ಅಂಗಡಿ ಎಲ್ಲ ಪೂರ ಬಂದು ನಮ್ಮ ಅಂಗಡಿದ ಕೆಲಸದಕ್ಕೆ ಪೂರ ನಮ್ಮನೆ ಕೊರಡ ಹಾಕಿತ್ತೆ ಇದಿಲ್ಲಕ್ಕ ನಿಂಕುಲ್ ಅಂತ ಏನ್ ತೆಲಿಂಗ್ ಅಷ್ಟೇ ಮತ್ತೊಂದಿಲ್ಲ ಎಂಕ್ಲ ಕಾರ್ಯಕರ್ಣಕ್ಕೆ ಗೊತ್ತಣ್ಣಮ್ಮ ಮಸ್ತ್ ಕಷ್ಟ ಉಂಟು ಕೆಲವರು ಊರು ಹೋತಿರು ಕೆಲವರು ಕೆಲ ತೋಡ ಹಾಕು ನಮ್ಮ ನಮಕ್ ದಾಳ ಕೆಲಸ ಇದ್ದಿತ್ತೆ ನಮ್ಮ ತುಂಬ ಇತ್ತಿನ ಕಮದಿನೇ ಹೌದು ನಮ್ಮ ಸಂತನೆ ಉಂಡು ನಮಗ್ ತಿನಿಯರ ಪ್ರಾಬ್ಲಮ್ ಇದ್ದಾಂಡ ಮಸ್ತ್ ಬಂಗ ಹಾಪು ತಿರ್ತು ಪಿದಾಡ್ಯಾರ ಇಜ್ಜಿ ಜೋಕ್ಲೆಗ್ಲ ನಮ್ಮ ಸೊಸೈಟಿ ಮಾತ್ರ ಸೇಫ್ ಉಂಟು ಲಾಕ್ಡೌನ್ ದಿಪ್ಪೇರು ಹರಡು ಎಂಕ್ಲ ಉಳ್ಳಾಡೆ ಸೊಸೈಟಿ ಉಳ್ಳಾಡೆ ಗ್ರೂಪ್ ಮಾಡುದ ಇನಿತ ದಿನ ನಮ್ಮ ದೇಶದ ಯೋಧರಿಗೆ ಪೂರ ಒಂಜಿ ಸಲಾಂ ಪಂಪಿನ ಒಂಜಿ ಕೆಲಸ ಶ್ರೀನಿವಾಸ್ ಆಲಿಯಾನ್ ಬೋಂದೆಲ್ ಹಿಡ್ದು ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಖುಷಿದ ದಿನ ದಯಪಂಡ ನಮ್ಮಂಜಿ ದೇಶ ಕಾಪುಡ ವೀರ ಯೋಧನಕಂತ ನಮ್ಮ ವೇದಿಕೆ ಕುಲ್ಲ ದರ್ತೆ ಸರ್ ಐತಾತ ಮಲ್ಲ ಖುಷಿ ಒಲ್ಲ ಸೂಕದ ಅರ್ಣ ಪಾದಗು ಸಾಷ್ಟಾಂಗ ನಮಸ್ಕಾರ ಮಲ್ತೊಂದಲ್ಲೇವರ್ನ ನಿಖಲು ರಾತ್ರಿ ಬಗ್ಗೆ ಇಂಗ್ಲೇ ಬೋಡ ಜೀವನ ನಿಖಲು ಕೊರಿಯ ತಯಾರಾದಿಲ್ಲ ನಿಖಲ್ ಒಂಜಿ ಪಾತ್ರ ನಾವು ಒಂಜಿ ಸೌಭಾಗ್ಯ ದಯವಣ್ಣ ದೇವರನ್ನ ಎದುರು ಕುಲ್ದ ಪಾತ್ರಲ್ಲ ಕಾಪುಡು ಸರ್ವಿಸ್ ಹಿಡಿತ್ತಿನ ಕುಲ್ಲಂಚೆನಿ ಇತ್ತೆ ಎಂಕುಲಂತೂ ಮಲ್ತು ಬೈದ ಇತ್ತೆ ಸರ್ವಿಸ್ ಹಿಡಿತ್ತಿನ ಕುಲ್ಲಂತೂ ಏತ್ ತಕಲೆಗೆ ಒಂದು ದೇಶದ ಬಗ್ಗೆ ಒಂದು ಇಂದುಂಡು ಇಂಟ್ರೆಸ್ಟ್ ಅಥವಾ ನನ್ನ ದೇಶದ ಒಂದು ಮಲ್ಪಡುವನ್ಪು ನಂಜಿ ಮನೋಸ್ಥೈರ ಏತ್ ಉಂಡು ಅಂದ್ಮಂಡ ಅವು ನಮ್ಮ ಆಲೋಚನೆ ಮಲ್ಪರ ಸಾಧ್ಯ ಇಜ್ಜಿ ಇತ್ತೆ ದಯವಂಡ ಆ ಸಿಚುವೇಶನ್ ಎಂಚ ಉಲ್ಲೇ ರಾಕುಲು ವಾ ಒಂಜಿ ಇಲ್ಲದಾತು ನನ್ನ ಓವ್ಲೊಂಜಿ ಇಂದಿಜ್ಜ ಅಂದೆ ಬಿಡ್ದು ಅಯ್ನು ಎಂಚ ಸಿಚುವೇಶನ್ ಉಲ್ಲೇ ಇರ್ಬಂಡದು ಅಕ್ಲೆಗೆ ಗೊತ್ತು ಅಲ್ಪ ಆ ಸಿಚುವೇಶನ್ ಮಲ್ತನ ಅಕ್ಲಿಗೆ ಗೊತ್ತು ಅವಳ ಈ ಟೈಮ್ ಈ ಕೊರೋನಾದ ಟೈಮ್ ಅವಳ ಸರ್ವಂಜಿ ಸರ್ ಸರ್ ಜನವರಿ 25ನೇ ತಾರೀಕು ದಾನಿ ಏನು ನಮ್ಮ ನಜೀರ್ ವಾಣಿ ಇಲ್ಲತೆ ಅಲ್ಲ ದೇಶ ಬೋಡದ ನಮ್ಮ ಪ್ರಾಣ ಗೊರಿಯ ನಜೀರ್ ವಾಣಿ ಬನ್ಪಿನ ಓಕೆ ಅರ್ನ ಕಥೆನು ನೆಟ್ಟು ತೋಂದು ಜನ ತೋಂದು ಅರ್ನ ಬಗ್ಗೆ ಪೂರಾ ರಾಷ್ಟ್ರಪತಿಯರಿಗೆ
ಪದಕ ಕೊರಪಿನಂಚಿನ ಸಂದರ್ಭ ಅವೇ ಪ್ರಸಂಗನು ಯಕ್ಷಗಾನ ಪ್ರಸಂಗ ಬಂದೆ ವಂದೇ ಮಾತರಂ ಬಂದು ಅವೇ ನಾನು ಪೋಯ್ ಕರಿಯನ ವರ್ಷ ನಮ್ಮ ಸುಂಗ ನೆಟ್ಟು ನಮ್ಮ ಟೌನ್ ಹಾಲ್ ಆ ಕಾರ್ಯಕ್ರಮ ಮಲ್ತಿತ್ತಾರೆ ಖಂಡಿತ ಹೆಂಗ್ ನಿಜವಾದ ದುಃಖವಾದ ಆ ಪಾತ್ರ ಕಲಾವಿದರು ಮಲ್ತಿನ ಕೆಲಸದಾಗ ಹಿಂಗ ನಿಜವಾದ ಒಂಜಿ ಭಾರತದ ಸೇನಾದ ಕಲಾ ಮುಕ್ಕಲೊಟ್ಟಿಗೆ ನಮ್ಮ ಯೋಧರೊಟ್ಟಿ ಉಲ್ಲೆ ಬಂಪಿನ ಆತಂಜಿ ಸರ್ ಆತು ಕುಸಿತ ಒಂಜಿ ಸನ್ನಿವೇಶ ಆತ ನಾವು ಪೂರ ಖಂಡಿತ ಖಂಡಿತ ಇನ್ನಿತ್ತ ಡೈಜಿವಾಲ್ಡ್ ಖಂಡಿತ ಒಂಜಿ ಕಥೆನ ಕೊರ್ತಾ ಸರ್ ಒಂದೇ ಮಾತಾರ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಮಾಲಿ ಪೆರ್ಮನ್ನೂರು ಹಲೋ ಹಲೋ ವಾಲ್ಟರ್ ಸರ್ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಸರ್ ನೀವು ತುಂಬಾ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ ಎಲ್ಲಾ ರೀತಿಯ ಕಲಾವಿದರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ನನಗೆ ತುಂಬಾ ಸಂತೋಷ ಆಗ್ತಾ ಉಂಟು ನಾವು ದಿನಾಲು ಪ್ರೋಗ್ರಾಮ್ ಮಿಸ್ ಮಾಡಿ ನೋಡ್ತೇವೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸರ್ ನಾನು ನಿಮ್ಮ ನಮ್ಮ ಯೋಧರ ಹತ್ರ ಮಾತಾಡಿ ನಮಸ್ತೆ ಸರ್ ನಮಸ್ತೆ ನಿಮಗೆ ಕೋಟಿ ಕೋಟಿ ನಮನಗಳು ಕೋಟಿ ಕೋಟಿ ನಮ್ಮಂತದ್ದು ನಮ್ಮಂತವರಿಗೆ ಏನು ಇದಿಲ್ಲ ನಿಜವಾಗಿ ಯಾಕೆಂದ್ರೆ ನಾವು ದೇಶಕ್ಕೆ ಸಲುವಾಗಿ ಎಲ್ಲ ಮಾಡಿ ಬಂದವರು ಈ ಸಮಯದಲ್ಲಿ ಸರ್ ನಮ್ಮ ಭಾರತ ಗಡಿಯಲ್ಲಿ ಆಗುವ ಘಟನೆಗಳು ನೋಡುವಾಗ ತುಂಬಾ ಇದಾಗ್ತದೆ ಹೌದು ಅವರಿಗೆಲ್ಲರಿಗೂ ನಾನು ಒಂದು ಸಲಾಮ್ ಅಂತ ಹೇಳ್ತೇನೆ ಹೌದು ಮೇನ್ ಈಗ ಆ ಸಿಚುವೇಶನ್ ಅಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಆಕ್ಚುಯಲ್ ಸಲಾಮ ಹೇಳ್ಬೇಕು ಯಾಕೆಂದ್ರೆ ಅವರು ಈ ಸಿಚುವೇಶನ್ ಅಲ್ಲಿ ಧೈರ್ಯ ಇಟ್ಟುಕೊಂಡು ಯಾವುದು ಇದು ಇಲ್ಲದೆ ಇದ ದೇಶಕ್ಕೆ ಸಲುವಾಗಿ ಇದು ಹೋರಾಡ್ತಾ ಇದ್ದಾರೆ ನೆಕ್ಸ್ಟ್ ಕಾಲರ್ ವಾಣಿ ಕಾಟಿಪಳ್ಳ ಸಾರಿಪಳ್ಳ ಸಾರಿಪಳ್ಳದಿಂದ ಓಕೆ ವಾಣಿ ಸಾರಿಪಳ್ಳ ಪನ್ಲೆಮ್ಮ ನಮಸ್ಕಾರ ಸರ್ ನಮಸ್ತೆ ಇರ್ನಮ್ ಪ್ರೋಗ್ರಾಮು ಫೋನ್ ಮಾಡ್ತಾ ಇದ್ದೀನಲ್ಲ ಪ್ರತಿ ಒಂದಿಲ್ಲ ತೂ ಒಂದಿಲ್ಲ ಗಗನ ಸಖಿ ಓಲುಂಡು ಪ್ರತಿ ಒಂದಿಲ್ಲ ತೂ ಒಂದಿಲ್ಲ ಎಂಕ್ಲು ಅರೆ ಸಾರ್ಗ ನಮಸ್ಕಾರ 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 ಎಂಕುಲ್ ಭಾರತೋಡು ಉಲ್ಲ ಅಂದ ಪನ್ನಾಗ ಅವ್ ನಿಕ್ಲೇರ್ದ ಹತ್ರ ಎಂಕುಲ್ ಭಾರತೋಡು ಉಲ್ಲ ಅನ್ನ ಮುರ ನೀ ಇರುವ ಜನ ಇಂದು ಅಯ್ಯ ಮಾತ್ರ ಮಸ್ತ್ ಬೆಚ್ಚಾರು ನಮ್ಮ ಯುವಕಿಯರು ಭಾರತದ ಕುಲು ಭಾರತದ ಜೋಕುಲು ಅಂಡ್ ಅವನಿಗೆ ಕುತಂತ್ರ ಮಲ್ತನ ಬೇಲತ್ತೆ ಅವೇ ಬಾರಿ ಮಲ್ಲ ಮಂಡೆ ಬೆಚ್ಚ ಅಂದು ಅಣ್ಣ ಎಂಕಲ್ ನಾನು ಒಂದು ಫ್ಯಾಮಿಲಿ ಮಿಲಿಟರಿ ಉಳ್ಳೇರು ಅಂದು ಸರ್ ಅವನಿ ಬಾರಿ ಖುಷಿ ಖುಷಿ ನಿಕ್ಕುಲು ಇತ್ತಿನೆಟ್ಟು ಎಂಕುಲುಲ್ಲ ಭಾರತದ ನೆಟ್ಟು ನಿಕ್ಕುಲು ಇತ್ತಿನೆಟ್ಟು ಎಂಕುಲುಲ್ಲ ಸರ್ ಇತ್ತಿನೆಟ್ಟ ಇದು ನಾನು ಎಂಕ್ಲೇನ್ ಮುಗುದಿಂತು ಅವೇ ನಮಸ್ಕಾರ ಸರ್ ನಮಸ್ಕಾರ ಪಾತೇರ್ಲೆ ಬಂಡ ನಮ್ಮ ಒಂಚೂರ್ ಅಜಾಗ್ರತೆ ಜಾಸ್ತಿ ಆವೊಂದುಂಡು ಅಂಚಾದ ಈ ಪ್ರಾಬ್ಲಮ್ ಜಾಸ್ತಿ ಮಲ್ಲೇಜಿ ತುಕ ಸರಿಯಾ ಎಂಚಿನ ಪುಣ ತುಕ ಜಗದೀಶ್ ಕುಂಪಳ ಹಡ್ದು ಹಲೋ 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 ನಮಸ್ಕಾರ ನಮಸ್ತೆ ಅಮ್ಮ ನಮಸ್ತೆ ಸರ್ ನಮಸ್ತೆ ಸರ್ ಜಗದೀಶ್ ಕಾಣದು ಕುಂಪಲ ನಾವು ಇಲ್ಲದ ಕೈತಳ್ಳಾರೆ ಅಂದೆ ಮಾಲಾಡಿ ಜಯಚಂದ್ರ ಬಾರಿ ಶೋಕದ ಪ್ರೋಗ್ರಾಮ್ ನಿಕ್ಲಿಂಜ ವೀರ್ಯರನ್ನ ನಕ್ಲಿನ ಬರಲಿದ್ದು ಒಂದು ಇಂಟ್ರಿ ಮಲ್ಪನ ಎಂಕ್ಲೇಗ್ ಒಂದು ಮತ್ತೆ ಹೆಮ್ಮೆ ಅಂದುಂಡು ಮಕ್ಕ ನಿಕ್ಲಿನ ಇತ್ತದ ಪ್ರೋಗ್ರಾಮ್ ಸರ್ ಬಾರಿ ಶೋಕ್ ಬರಂದು ನಿಗರ್ನ ಮಲ್ಲ ಅಭಿಮಾನಿ ವಾಲ್ಟರ್ ಸರ್ ಮಕ್ಕ ಅಂಚನೆ ನಮ್ಮ ಯೋಧರು ಯಾರ ದಿನ ತೂಪನಾರೆ ಎಂದ ಯಾಪಲ ಪಾತೇರ್ನಾರು ಬಾರಿ ಅಡ್ಡ ವ್ಯಕ್ತಿತ್ವದಾರ ಆರು ಮಲ್ಪನ ದೇಶ ದೇವರ ಎಂದ ವೈಯಕ್ತಿಕವಾದ ಬಂತಾರೆ ಅಂಚ ನಿಕ್ಲ ಟಿವಿಗೆ ಬರ್ತದ ಸಾಧಾರಣ ಊರಿಗೆ ಯಾರನ್ನ ಒಂದು ಒಂದು ಪ್ರತಿಭೆ ಗೊತ್ತಾಪ್ಲೆ ಕಾಂಡು ಅವಂದು ನಿಕ್ಲು ಮಾಡ್ತೇನೆ ಮಲ್ಲ ಎಡ್ಡೆ ಮಾತ ಯೋಧರ್ನ ಪರವಾದ ಆರೇನು ಎಂಕುಲ್ ಏನಿಕುಲ್ಲಾದ ಯೋಧರಿಗೆ ಸಲಾಂ ಬಣದು ಎಂಕಲ್ನ ಒಂಜಿ ವಿಶೇಷ ನಮನ ಆತೆ ಎಲ್ಲೇ ಪ್ರಯತ್ನ ನಮ್ಮ ನಮಕ್ ಏಪಲ ಒಂಜಿ ವೇಳೆ ಮದತ್ ಪೋಂಡ ನಮ್ಮನ ಏ ರಕ್ಷಣೆ ಮಲ್ಪಿಯರ್ ಬಣದು ನಮಕ್ ಒಂಜಿ ನೆನಪು ಗೆಪ್ಪುನ ಕಾರ್ಯಕ್ರಮ ಖಂಡಿತ ಬಾರಿ ಒಂಜಿ ಅರೇನ್ ತೂನಗನೆ ಅಂಜಿ ಖುಷಿ ಆಗ್ಬೋದು ಅಂತ ಮಾತ ಯೋಧರ್ ಇತ್ತೆಲ್ಲ ಗಡಿಟ್ ಬರ ಬಾರಿ ಕಷ್ಟೋಡ್ಲೇರು ಅನ್ನ ಕ್ಲೇ ಬರ ದೇವೇರು ಒಂದು ಶಕ್ತಿ ಕೊರಡು ನಮ್ಮ ಭಾರತನ ಒಂಜಿ ಪರಿಪಾಲನೆ
ಗಡಿನ ರಕ್ಷಣಾ ಮಂಚಿನ ಶಕ್ತಿ ದೇವರ ಕೊರಡು ಕರೆಕ್ಟ್ ಕರೆಕ್ಟ್ ಭಾರಿ ಶಕ್ತ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೌಜನ್ಯ ಮಾಲಾಡಿಯಿಂದ ಮುಂದಿನ ಕರೆ ಈರ್ನವೂರ್ದಾರ್. ಹಲೋ, ಹಲೋ, ಹಾಯ್ ಸೌಜನ್ಯ. ಹಾಯ್ ಸರ್, ಎಂಚಿನ ಮಲ್ಪುವರಿ ಯಾನು ಮ್ಯಾರೇಜ್ ಆಗ್ತದೆ ಕಾಸರಗೋಡ್, ಕಾಸರಗೋಡ್ ಇಪ್ಪನ ಎನ್ನ ಬೊಪ್ಪನ ಇಲ್ಲ ಮಾಲಾಡಿ, ಅರೆ ಜಯ ಮಾಮೌಲ್ಯರತ್ತೆ ಅನ್ನ ಇಲ್ಲದೆ ದುರ್ದಿಲ್ಲದ ಅಲ್ಲಿ. ಓ ಓಕೆ, ಬಾತಿರ್ಲಿ ಅರ್ಡ ಬಾತಿರ್ಲಿ. ಹಾಯ್ ಮಾಮ. ಹಾಯ್ ಹಾಯ್. ಒಡೆಗೆಲ್ಲ ಪೋಪನ್ ಬರ್ಪನದ ಜಂಚಡ್ದಾರ ಗೊತ್ತಿಲ್ಲ ಆಂಟಿ ಬಂದೆ ಚಾನಲ್ ಬರ್ಕೊಂಡು ಬಂದೆ ಕಾಸರಗೋಡು ಚಾನಲ್ ದಿಕ್ಕು ಜನ್ಸ ಈ ಪ್ರೋಗ್ರಾಮ್ ಒಂದೊಂದು ಯೂಟ್ಯೂಬ್ ಟೂ ಒಂದು ಖುಷಿ ಅಂಡ್ ಈ ಚಾನಲ್ ಬರ್ತನೂ. ಓಕೆ, ನಮ್ಮ ಒಂದು ಮಾಜಿ ಸೈನಿಕರು ಗೋಪಾಲ್ ಪೂಜಾರಿ ಬೆಳಪುಡ್ದು. ಹಲೋ, ನಮಸ್ಕಾರ ಇರುವೇಕ್ಲಾ. ನಮಸ್ಕಾರ ಸರ್, ನಮಸ್ತೆ ಇರೇಕ್ಲಾ. ಯಾನು ಮಾಜಿ ಸೈನಿಕ ಖುಷಿ ಅಣ್ಣ. ಟಿವಿ ವಾಲ್ಯೂಮ್ ಒಂಚೂರು ಕಮ್ಮಿ ದೀಪಾರ ಸರ್? ಕಮ್ಮಿ ಸರ್. ಸರ್ ಪಂದ್ಯ ಏತ್ ವರ್ಷ ಇತ್ತಾರ ಇರು ಮಿಲಿಟರಿ? ಯಾನ ಇರುವ ವರ್ಷ. ವಾವ್, ಮೇರ್ನಾತಿ. ಓಕೆ ಓಕೆ ಓಕೆ, ಪನ್ಲೆ ಸರ್. ಸರ್, ಯಾನ ಆನಿ ಇರಡ ಬಂಡೆತ್ತ ಒಂದು ಮಾಜಿ ಸೈನಿಕ ನೆಪ್ಪಡೊಂದು ಅವು ಇನಿ ಭಾರಿ ಖುಷಿ ಆಣ್. ಈರ್ ಮಾಜಿ ಸೈನಿಕರು ಬಂದ ಈರ್ ಬಂತು ಜಾರು ಅಂದೆ ಯಾನ್ ಬಂತ ನೀ ಒಂದು ಜನ ನೆಪ್ಪಡು ಅಂದ ನೀರ್ ಪಂತಾರೆ ಸುಮಾರು ಜನ ಪಂದಿತ್ತಾರೆ ಅಂಚ ಅದು ಎಂಕುಲ್ಲ ನಾಡೊಂದಿತ್ತ ಏರ್ ಒಂದು ಕರೆಕ್ಟ್ ಜನ ತಿಕ್ಕು ಏರ್ ಬಂದದು. ಯಾನ ಮೂಳು ಉಡುಪಿಡಿ ರಡ್ ಮುಜ್ಜಿ ಚಾನಲ್ಗೆ ಯಾನ್ಲ ಓದುತ್ತೆ. ಬಕ್ಕ ಇರಣ ಊರ್ದಾರ ಎನ್ನ ಶಿಷ್ಯನಾಗ್ಲು ಉಳ್ಳೇರು ಅಂದೆ ನಂದಳಿಕೆದಗಳು ಯಾನ ಅಯ್ಯಪ್ಪನ ಗುರುಸ್ವಾಮಿ ಕೂಡ ಅಂದೆ. ಓಕೆ ಓಕೆ ಓಕೆ, ಬೆಳಪುಡು. ಓಕೆ ಓಕೆ ಓಕೆ, ಯಾನ ಅರೆಡ ಪಾತೆರು. ಪಾತೆರ್ಲಿ ಪಾತೆರ್ಲಿ ಪಾತೆರ್ಲಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ವೈಟ್ ಇತ್ತರಿ ಸಿಗ್ನಲ್ ಇದ್ದೀನಿ. ವೈಟ್ ಸಿಗ್ನಲ್ ಡೆ ಅಂದ. ಯಾನ ಯಾನ ಏಮ್ ಹಿಡಿತ ಏಮ್ ಏಮ್ ಎಂದು ಗೊತ್ತಾನೆ ಯಾನ್ ತುವಂದುಳ್ಳೆ ಚಾನಲ್. ಯಾನ ಎಚ್ಚರಣ್ಣ ಕಾಶ್ಮೀರ ಸರ್ವಿಸ್ ಬೊಕ್ಕ 65-71 ಲಡಾಯಿ ಟೈಮ್ ಅವಲಿ ಇರ್ತೀನಿ. 71 ಲ 65 ಲ ಅಂದ ಐದು ಬೊಕ್ಕ ಗೋವೆಡ್ ಒಂದು ಜಾಜಿ ವರ್ಷ ಇತ್ತೆ ಅಂಜ ಇರುವ ವರ್ಷ ಸರ್ವಿಸ್ ಆದ ಇತ್ತ ಎಂಗಲೆ ಮುಳು ಕಾಪುದ ಕೈತಲ್ ಬೆಳಪು ನನ್ಪಿನ ಅಲ್ಪ ಎಂಗಲೆ ಮಾಜಿ ಸೈನಿಕರಿ ಜಾಗ ದಿಕ್ಕದನ್ನು ಬೆಳಪುಡು ಐತ ಇತ್ತ ಇಲ್ಲು ಕಟ್ಟದು ಎಂಕುಳ್ ಮೂರೇ ಉಳ್ಳ ಕುಟುಂಬ ಸಮೇತ ಅಂದಂದು ಇರಣಿ ಯಾನು ಕುಡ್ಲಡ ಸೂಚನೆ ಕಂಡು ಸೂಪರ್ ಯಾನು ಎಂ ಸಿ ಎಫ್ ಉಳ್ಳ ಐತೆ ಎಂ ಸಿ ಎಫ್ ವರ್ಕ್ ಮಾಲ್ ತೊಂದ್ರೆ ಅಂದ್ರೆ ನಮ್ಮ ಒಂದು ಜನ ದುಮ್ಮೊಂದು ಜನ ಸಂಜೋ ಸೆಟ್ರ ಕಾಪುದಾರಿತ್ತೇರು ಎಂ ಸಿ ಎಫ್ ಆರೊಂದು ಆಕ್ಸಿಡೆಂಟ್ ಹಿಡಿದು ಇರ್ಬೋದಿ ಅಂದ ಏನ ಮಗೇಲ ಒರಿತಿ ಅವಳು ಕ್ಯಾಂಟಿಂಗ್ ಹಿಡು ಇತ್ತು ಒಂದು 10-20 ವರ್ಷ ದುಂಬು ದುಂಬು ಅಂದ. ಓಕೆ ಓಕೆ ಸರ್, ಥ್ಯಾಂಕ್ ಯು, ಮಸ್ತ್ ಖುಷಿ ಅಂಡ್ ಒಂಜಿ ನಮ್ಮ ಒಂಜಿ ಯೋಧರ ಏನು ಮಲ್ಪ ತೂದು ನನ್ನೊಂಜಿ ಯೋಧರ ಕಾಲ್ ಮಲ್ಪುನ ಮಸ್ತ್ ನಿಕಲಿಕ್ ಮಾತಾರೇಕ್ಲ ಧನ್ಯವಾದಲು ಸರ್. ಥ್ಯಾಂಕ್ ಯು. ಸಂಪತ್ ಶೆಟ್ಟಿ ದುಬೈ ಇಡ್ದು. ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ ಸಂಪತ್. ಈ ನಿಟ್ಟ ಒಂದು ಮಸ್ತ್ ಖುಷಿದ ವಿಷಯ ಸರ್, ದೇಪಂಡ ಈರ್ನ ಒಂದು ವೇದಿಕೆ ನಮ್ಮ ದೇವರನ ರೂಪನ ಆರೊಂದಿ ಯೋಧಿಯಲ್ಲಿ ಬದುಕುಂದು ಪರಿಪೂರ್ಣತೆ ಆಂಡ ಪಂದ್ರೆ ಮಸ್ತ್ ಖುಷಿ ಆಗ್ಬೋದು ಅಂದ ಸರ್. ದಾಯಪಂಡ ನಮ್ಮ ದೇವರಿನ ತೂಪುಜ ಕಾಂಡ ದೇವರನ ರೂಪುಡು ನಂಕೊಂಜಿ ನಮ್ಮನ್ನು ಕಾಪಾಡಿನ ಶಕ್ತಿ ಪಂಡ ಅವನ್ ಯೋಧಿರು ಮಾತ್ರ. ಕರೆಕ್ಟ್ ಕರೆಕ್ಟ್. ದಾಯಪಂಡ ಸರ್ ನಂಕ್ ಮಾತಿರಗಲ ದೇಶಭಕ್ತಿ ಪುನು ನಂಕ್ ಜಾಸ್ತಿ ಮೋಕೆ ಆಪಿನಿ ಒಂಜಿ 25 January ಒಂಜಿ August 15 ಕದಗ ನಮ್ಮ ಸ್ಟೇಟಸ್ ಕೊಡುವ ಅತ್ತಡ ನಂಕೊಂಜಿ ದೇಶಭಕ್ತಿ ಹೆಚ್ಚಾಗು ಕಾಂಡ ಯೋಧಿಯರ್ನಗಲಿ ಪ್ರತಿ ಟೈಮ್ ಉಳ್ಳ ಪ್ರತಿ ನಿಮಿಷ ಉಳ್ಳ ಅಕುಲು ನಂಕೋಸ್ಕರ ಮಸ್ತ್ ತ್ಯಾಗ ಮಲ್ಪಿಯರ್ ಸರ್ ಪ್ರತಿಯೊಂದಿಲ್ಲ. ಕರೆಕ್ಟ್ ಕರೆಕ್ಟ್. ಇಂಕಲಿಕ್ಕೆ ಆ ಒಂದಕ್ಕೆ ದೇಶ ಸೇವಾ ಮಲ್ಪರಾಜಿಡಲ್ಲ ಈ ರೀತಿ ಕಂತದು ಅರಡ ಇಂಕುಲ್ ಪಾತ್ರನ ಲೆಕ್ಕಾಂಡ್ ಅವು ಒಂದು ಜೀವನದ ಒಂದು ಅಮೂಲ್ಯ ಕ್ಷಣ ಎಂದು ಏನೋ ಸರ್. ಥ್ಯಾಂಕ್ ಯು. ಅರಡ ಪಾತ್ರ ಸರ್ ಅರಡ ಪಾತ್ರ. ಓಕೆ
ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಂಕುಲಕ್ಕೆ ಒಂಜಿ ಪಂಡ ಮಾತಿರಕ್ಕಿಲ್ಲ ಒಂಜಿ ಕಣ್ಣುಗೆ ತೋಜಿನ ದೇವರ ಪಂಡ ನಿಕ್ಕುಲೆ ಸರ್. ಅಪೂರ ದೇವ್ರನ್ನ ಇಚ್ಛೆ ಪಂಡ ದಯವಂಡ ಎಂಕುಲು ಆ ಸಿಚುವೇಶನ್ ಪೋತಾ ಉಂಡ ಉಂಜಿ ಅವು ದೇವ್ರನ್ನ ಇಚ್ಛೆಡೆ ಪೋಡು ಎಂಕುಲು ಇಜಿಂಡ ಆ ಸಿಚುವೇಶನ್ ಬರ್ರೆ ಸಾತ್ಯ ಇಜ್ಜಿ ಅಂಚೆ ನೀತೆ ಸರ್ವಿಸ್ ಮಲ್ತೊಂದುರ್ಲೇರು ಅಕ್ಕಲ್ನಲ್ಲ ತುಲೆ ಕೆಲವು ಆ ಇನ್ಸಿಡೆಂಟ್ ಆಯ್ನಕ್ಕಲು ಇತ್ತ ಇಲ್ಲದಕ್ಕಲೆ ಎತ್ತು ಒಂದು ಇನ್ಸಿಡೆಂಟ್ ಆಯ್ನಕ್ಕಲು ಆ ದಾಂಡ್ ದಾಲ ಅಲ್ಪರಾಪಿಜಿ ಅಂಡ್ ಆ ದಾಂಡ್ ಅಂಡ ಇಲ್ಲದಕ್ಕಲೆ ಏತ್ ಮಲ್ಲ ಪ್ರಾಬ್ಲಮ್ ಮತ್ತೊಂದು ಏತ್ ಒಂಜಿ ಸಂತಾಪ ಅಂದು ಆಪುಂಡು ಅಂದು ಖುಷಿ ಆಪುಂಡು ಅಂದ ಅಂದ ದಯವಂಡ ಅವಂಜಿ ಅವು ಬಂಡ ದೇಶಭಕ್ತಿ ನಿಜವಾದ ಇತ್ತೆ ನನೊಂಜಿ ಖುಷಿತ ವಿಷಯ ಎಂಕಲ್ ನೊಟ್ಟು ಕುಲ್ಲೇರು ದಯಾನಂದ ವಿಠಲ್ ಆರ್ ಜಮ್ಮು ಕಾಶ್ಮೀರಡು ಪಾರ್ಟ್ ಆಫ್ ದ ಆರ್ಮಿ ಆರ್ ಬಹುಶಃ ಸರ್ವಿಸ್ ಮಲ್ತೊಂದುಲ್ಲೇರು. ಸರ್ ನಮಸ್ಕಾರ. ಭಾರಿ ಖುಷಿ ಆಪುಂಡು ಈ ಜಮ್ಮು ಕಾಶ್ಮೀರಡು ದೈಜಿ ವರ್ಲ್ಡ್ ದ ಒಂಜಿ ಕಾರ್ಯಕ್ರಮ ತೂಪಾರ್ ಇನಿ ಒಂಜಿ ಯೋಧರಿಗೆ ಸಲಾಂ ಇರೇಕ್ಲ ಒಂಜಿ ಮಲ್ಲ ಸಲಾಂ ಸರ್ ಸೆಲ್ಯೂಟ್ ಸರ್. ಸರ್ ಥ್ಯಾಂಕ್ ಯು ಸೇಮ್ ಟು ಯು ಸರ್. ಈರೆಗಳ ಮಲ್ಲ ಆಕ್ಚುಲಿ ಯಾನು ಇದು ನೆತ್ತ ಬಗ್ಗೆ ವ್ಯಾಟ್ಸಪ್ ಗ್ರೂಪ್ ಉಡರ ಮುಗಿಸಿ ಮಾಜಿ ಸಲಾಮ ಸೇವೆ ಸೈನಿಕ ನಡ್ಕೊಂಡು ಪಾತೇರ್ ಪಲ್ಲೆ ಎಂಕ್ಲೆ ಮಸ್ತ್ ಖುಷಿ ಅಂದ್ರೆ ಆಕ್ಸ್ ಆಫ್ ಈರೆಗಳ ಸರ್. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಪರ್ಲೆ ಸರ್ ಪಾತೇರ್ಲೆ ಅಡ ಪಾತೇರ್ಲೆ ಅಡ ಪಾತೇರ್ಲೆ ಸರ್. ನಮಸ್ಕಾರ. 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 ಏನಪ್ಪ ಸರ್ ದಯಾನಂದ್ ಸರ್ ಏನು ವಿಟ್ಲ ವಿಟ್ಲ ಸರ್ ಏನು ಕಾಶ್ಮೀರ ಬಾರಾಮುಲ್ಲಾ ಡೊಲ್ಲೆ ಬಾರಾಮುಲ್ಲಾ ಸೆಕ್ಟರ್ ಅಂದಂತ ಸರ್. ಅರೆ ಸೇನಾ ಪಡೆ ಸಿ ಆರ್ ಪಿ ಎಫ್ ಉಡುಲ್ಲ ಸಿ ಆರ್ ಪಿ ಎಫ್ ಅದೇ ಅಂದಂತ ಸರ್. ಮುಲು ರಡ್ಡ ರಡ್ಡ ವರ್ಷ ಅನ್ಸುತ್ತೆ ಮುಲ್ಕ ಸಿ ಆರ್ ಪಿ ಎಫ್ ತುಂಬಾ ಭಾರಿ ರೋಲ್ ಅತ್ತೆ ಅವಳು ಅಂದ ಸರ್. ಇತ್ತ ರೋಲ್ ಪಂಡ ರೋಲ್ ಮಾತ್ರ ಸರ್ ಪುದರ್ಗದಲ್ಲಿ ಇದ್ದಿ ಪುದರ್ಗ ಪುರ ಆರ್ಮಿ ದಕ್ಕಲಿನ ಪುರ ತಾರೀಫ್ ಮಂತನು. ಈ ರೋಲ್ ಬಂದಾಗ ಆಕ್ಚುಲಿ ಎಸ್ ಎಸ್ ಬಿ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಪ್ಯಾರಾಮಿಲಿಟ್ರಿ ಮಸ್ತ್ ನೆಟ್ ಮುಲ್ಪದ ಕೆಲಸ ಉಂಡು ಜಮ್ಮು ಕಾಶ್ಮೀರ ಯೂನಿಟ್ ಮಸ್ತ್ ಉಂಡು ಆಕ್ಚುಲಿ ಎಂಕಲ ಯೂನಿಟ್ ಕಾಶ್ಮೀರ ಆರ್ ಆರ್ ದಟ್ಟಿಗೆ ಬುಕ ನಮ್ಮ ಎಸ್ ಓ ಜಿ ದಟ್ಟಿಗೆ ಸೀಲ್ ಬೋರ್ಡ್ ದಟ್ಟಿಗೆ ಪೂರ ಆಪರೇಷನ್ ಇಲ್ಲ ಸಿ ಆರ್ ಪಿ ಎಫ್ ದ ಮೇನ್ ರೋಲ್ ಯಾನ್ಲ ಕ್ರಿಯೇಟೆಡ್ ಇಲ್ಲ ಮುಲ್ಪ ಕ್ರಿಕೇಷನ್ ಟೀಮ್ ಸಾರಿ ಯಾಕೆ ರಿಟೈರ್ಡ್ ಆಗ್ತೀನಿ ಯಾನ್ 2005 ಉಳಿದೆ ಅಂದ ರಿಟೈರ್ಡ್ ಆಗ್ತೆ ಯಾನ್ 2001 ಜಾಯಿನ್ ಆಯ್ನ ಸರ್ ಅಂಡ್ ಎನ್ನ ಲಾಸ್ಟ್ ಇಯರ್ ನಡ್ಕೊಂಡ್ ಬಂದ್ರೆ ಮುಲ್ಪ. ಓಕೆ 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 ಓಕೆ. ಹೆಡ್ ಅವಾರ್ಡ್ ಸರ್ ಪೂರ ಹೆಡ್ ಅವಾರ್ಡ್ ನಿಕಲಿಕ್ ನನೋರ ಮಲ್ಲ ಸೊಲ್ಮೆಲು ಸರ್. ಸರ್ ಥ್ಯಾಂಕ್ಸ್ ಸರ್ ಪೂರ ದೇಗ್ಲ ಮಾತ್ರ ದೇಗ್ಲ ಬಸ್ ಕೊರೋನಾದು ಪೂರ ಬಚಾವಾದಿ ಪುಲೆ ಜೋಕುಲು ಮಲ್ಲಕ್ಲು ಪೂರ ಅಗತ್ಯತನ ಮಾತ್ರ ಪಿದೈ ಬಲ್ಲಿ ಎಂಟ್ಲೆ ರಜ ಕೊರಲಿದ್ದೀರಿ ನಮ್ಮ ಸೌತ್ ದಕ್ಷಿಣ ಕನ್ನಡ ಜಾಸ್ತಿ ಆವಂದಂತದೆ ಅಂದ ಐನ ಪುಲ್ ಪದ ಎಂಗ್ಲೆ ಸೌತ್ ದಗ್ಗೆ ರಜಲ ಕೊರಲಿದ್ದೀರಿ ಸ್ವಲ್ಪ ಆ ತಿಂಗಳ ಅಂಡ್ ಬರಂದೆ ಊರಿಗೆ ಸೌತ್ ದಕ್ಕ ಲೆಕ್ಕೊಂದು ಲೆಜ್ಜಿರು ರಜ ಕೊರೊಂದು ಲೆಜ್ಜಿರು. ಓಕೆ ಸರ್. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಜಮ್ಮು ಕಾಶ್ಮೀರ ಕಾಲ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಅಂಬರೀಶ್ ದುಬೈ ಇದ್ದು ಹಲೋ 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 ಬಹುಶಃ ಅಂಬರೀಶ್ ಅಂಬರೀಶ್ ಉಲ್ಲೇರ ಲೈನ್ ಇಡು. ಓಕೆ ಬಹುಶಃ ಸುವರ್ಣ ದುಬೈ ಇದ್ದು ನವೀನ್ ಸುವರ್ಣ. ಓಕೆ ಹಲೋ ಸರ್. ಒಳ್ಳೆ ಸರ್ ನಮಸ್ಕಾರ. ನಮಸ್ತೆ ನವೀನ್ ಸುವರ್ಣ ದುಬೈ ಇಡ್ದತೆ ಸರ್ ಬಂದ್ರಿ ಬಂದಿತ್ತೆ ನಮ್ಮ ಸೈನಿಕರಿಗೆ ಒಂದು ಚಾನ್ಸ್ ಕೊಡು ಕೊರಿಯರ್ ಮಸ್ತ್ ಥ್ಯಾಂಕ್ಸ್. ಅಂದ್ ಸರ್ ಬಾರಿ ಖುಷಿ ಆಂಡಿ ಸರ್ ಆತ ಪಾತೇರ್ ಪಾತೇರ್ಲಿ ಪಾತೇರ್ಲಿ ಸರ್ ಮಲ್ಲ ಒಂದ್ ಚಲಂ ಸರ್ ಸರ್ ನವೀನ್ ಸರ್ ನಮಸ್ಕಾರ. ನಮಸ್ಕಾರ. ಸೈನಿಕರ ಪಂಡ ನಮ್ಮ ಇಂಡಿಯಾದ ಒಂದು ದೇವರು ಇತ್ತಿಲ್ಲ ಕಣೆ ಪಕ್ಕ ಅವು ಇತ್ತನಾದ್ರೆ ಎಂಕ್ಲು ಕುಡಿ ಅಂದ ಅಕ್ಕಲು ಇತ್ತಿನಿಡ್ದಾರ ಐತೆ ಅವು ನಮ್ಮವರಲ್ಲ ನಿಜವಾದ ಅಂದ ಬಂದ ನಮ್ಮ ಸೈನಿಕರಿಗೆ ಒಂದು ಅಕ್ಕಲೇ ಒಂದು ಹೀರೋನೇ ಅಕ್ಕಲ ನಿಜವಾದ ಹೀರೋ ಬಂದ ಅಕ್ಕಲೆ ಅಂದ ಆ ಸಿಚು ಆಕ್ಚುಲ್ ಅಕ್ಕಲು ಗ್ರೌಂಡ್ ಮಲ್ಪುನ ಬೇಲ್ ಉಂಡತಿ ಅವು ಆ ಹೀರೋ ಅತ್ತು ಓ ಇತ್ತಲ ಅವು ಸಾಟಿ ಅತ್ತವು ನಿಜವಾದ ಅಂದ ಬುಕ ನವೀನ್ ನಾಗಪ್ಪ ಬಂದ ಆರ್ನ ಸ್ಟೋರ್ ಲೈ ಅಂತ ಕೇನ್ ಅಲ್ಲ ಮತ್ತೆ ಐಟ್ ಇನ್ನು ಮಂತೆ ಸಾಧನ ಮಂತನ ಅಕ್ಕಲೆ
ದೇಶದ ಬಗ್ಗೆ, ದೇಶ ಸೈನಿಕರ ದೇಶ ಸೇವೆದ ಬಗ್ಗೆ ಪೂರ ಅವಳು ನಿಜವಾದ ಒಂದು ಕೊರೋಡು ಸ್ಕೂಲ್ ಲೇಡು ಮತ್ತೆ ಇದು ಎಂಕ್ ಜಾಸ್ತಿ ಸೈನಿಕ ಜಾಸ್ತಿ ಅನುಭವ ನಮ್ಮ ಚಕ್ರವರ್ತಿ ಸುಳವಾಲಿ ಆರ್ನ ಆರ್ನ ಜಾಸ್ತಿ ಅಂತ ಒಂದು ಸ್ಪೀಚ್ ಆರ್ನ ಸೈನಿಕರು ಜಾಸ್ತಿ ಸಪೋರ್ಟ್ ಉಪ್ಪು ಆರೇ ಜಾಸ್ತಿ ಅಂತ ಅದು ಎಂಕ್ಲೆ ಪೂರ ಜಾಸ್ತಿ ಗೊತ್ತಾಯ್ನ ಬಂದ ಆರ್ನೇ ಗಾತ್ರೆ ಅದೇ ಅಂತ ಅಂತ ಮಸ್ತ್ ಥ್ಯಾಂಕ್ಸ್ ವಾಲ್ಟರ್ ಸರ್ ನವೀನ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಯುವರ್ ಕಾಲ್ ಥ್ಯಾಂಕ್ಸ್ ಓಕೆ 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 ಥ್ಯಾಂಕ್ಸ್ ಓಕೆ ಸುರೇಶ್ ಬಪ್ಪಲ್ ಓಕೆ ಹಲೋ ಹಲೋ ನಮಸ್ತೆ ನಮಸ್ತೆ ಸುರೇಶ್ ನಮಸ್ತೆ ಸೈನಿಕರಿಗೆ ಉಡಲ್ ದಿಂಗಿ ಸುಲ್ ಮೇಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪನ್ಲೆ ಸರ್ ಪನ್ಲೆ ಎಂಗ್ಲಣ ಕೋಡೆ ಮಾರಿಯಮ್ಮ ದೇವಸ್ಥಾನ ನೋಡು ಬ್ರಹ್ಮಕಲಾ ಸಾಂಡು ಆ ಮಾರಿಯಮ್ಮ ದೇವಿ ಮಾತ ಯೋಧರೆಗಳ ಆಯುರ ಆರೋಗ್ಯ ಭಾಗ್ಯವನ್ನು ಕೊರೆದು ಕಾಪಾಡೋದು ಬಂದು ನಾನು ಉಡಾಲ್ ದಿಂಗಿದ ನಟ್ಟುವೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಚೆ ಆ ದೇಶ ಸೇವೆ ಮಲ್ಪುಣಕ್ಕೆ ಮಾತೇರೆಗಳ ದೇವರು ಕಾಪಾಡೋದು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಓಕೆ ಓಕೆ ಸರ್ ಇತ್ತೆ ಒಂಚೂರು ಕಾಲಕ್ಕೆ ರೆಸ್ಟ್ ಕೊರ್ಕ ನನ್ನ ಇತ್ತೆ ಓಲ್ ನಮ್ಮ ಒಂದಾ ದಿನ ಇರ್ನ ಸ್ಟೋರಿ ಇರ್ 21 ವರ್ಷ ಪ್ರಾಯಡ್ ಬಹುಶಃ ಭೂಪಾಲ್ ಪೋದು ಮುಟ್ಟಿಯಾರು ಐಡ್ದು ಬೊಕ್ಕದ ಇಂಚ ಇತ್ತು ನೀರ್ನ ಜರ್ ಐಡ್ ಬೊಕ್ಕ ಉಂಡ ಅಲ್ಪ ಒಂಜಿ 3 ವರ್ಷ ಟ್ರೈನಿಂಗ್ ಅಂತ ಟ್ರೈನಿಂಗ್ ಇತ್ತು ಟಫ್ ಟ್ರೈನಿಂಗ್ ಒಂದು ಟಫ್ ಟ್ರೈನಿಂಗ್ ಉಂಡ ಬೇಸಿಕ್ ಟ್ರೈನಿಂಗ್ ಫಸ್ಟ್ ಐಡ್ದು ಟ್ರೇಡ್ ಟ್ರೈನಿಂಗ್ ಟ್ರೇಡ್ ಟ್ರೈನಿಂಗ್ ಇಡ ಎಂಕ್ಲಿಗ ಒಂದು ಎಂಕ್ಲ ಓ ಟ್ರೇಡ್ ಎಂಕ್ಲು ಟ್ರೇಡ್ ವೈಟ್ ಸೆಲೆಕ್ಟ್ ಆದ ಹೋತ ಆ ಟ್ರೇಡ್ ಟ್ರೈನಿಂಗ್ ಇಕ್ಲಿಗೆ ಒಂಜಿ ರೆಡ್ಡರ ವರ್ಷದ ಅವು ಪಂಡ ಒಟ್ಟಿಗೆ 3 ವರ್ಷ ಅಲ್ಲಿ ಪೂರ ಟ್ರೈನಿಂಗ್ ಆಯ್ಬೋಕ್ಕ ಅಲ್ಲಿ ಪಡೆದು ನೆಕ್ಸ್ಟ್ ಇಂಗ್ಲೆಂಡ್ ಪೋಸ್ಟಿಂಗ್ ಕಡೆ ಪಡೆಯೋದು ಆ ಟ್ರೈನಿಂಗ್ ಟೈಮ್ ಉಡ ಆತ ಟಫ್ ಒಂದು ಮಂಡ ಅವೇ ಪಂಡಿಯೇನೆ ಎನ್ನೊಟ್ಟಿಗೆ ಇತ್ತು ನಾವು 2 ಜನ ಕರೆಕ್ಟ್ ಖಾಲಿ 2 ಜನ ಇಂಕ್ಲು ಓದಿ 500 ಜನ ಇಟ್ಟು ಅಲ್ಪ ಪಂಡ ಎಂಕೊಂಜ್ ಮನಸ್ಸು ಏತು ಏತು ಟಫ್ ಆಡೋದಲ್ಲ ಎಂಕೊಂಜ್ ಐಟ್ ಮಲ್ಪಡೋದು ಮಲ್ಪನಂಜಿ ಇಂದು ಪಂಡ ಹೆಂಚಿನ ಏತು ಟಫ್ ಆಡೋದು ಕಷ್ಟ ಅನ್ನಲ್ಲ ಮಲೇಜ್ ಮಲ್ತ ಮಲ್ತದ ಪೂರ ಲಾಸ್ಟ್ ಗಾನ ಅಲ್ತದ ಫಸ್ಟ್ ಪೋಸ್ಟಿಂಗ್ ಇಂಕ್ಲೇನೆ ನಾನು ಡೆಲ್ಲಿ ಡೆಲ್ಲಿ ಗುಡ್ಗಾಂವ್ ಗುಡ್ಗಾಂವ್ ಮಂಡದ ಒಂಜಿ ಹರಿಯಾಣದ ಬಾರ್ಡರ್ ಅಡೆಗಡೆ ಪುಡಿಯರ್ ಸರ್ ನಮ್ಮ ತ್ರಿಪುರಾಡ್ದ ಒಂಜಿ ಸೋಲ್ಜರ್ ಕಾಲ್ ಉಡುಲ್ಲೇರ್ ಇತ್ತು ಸಂತೋಷ್ ಕುಂದರ್ ತ್ರಿಪುರಾಡ್ದ ನಮ್ಮ ಗಡಿಟುಲ್ಲೇರ್ ಬಹುಶಃ ಹಲೋ ಸರ್ ನಮಸ್ಕಾರ ಸರ್ ವಾಲ್ಟರ್ ಸರ್ ಸರ್ ನಮಸ್ಕಾರ ಭಾರಿ ಖುಷಿ ಅಂಡ್ ಇನಿ ಎಂಕಲ್ನ ಕಾರ್ಯಕ್ರಮಕ್ಕೂ ಮಸ್ತ್ ಸೈನಿಕರು ಅಂಚನೆ ಮಾಜಿ ಯೋಧರೆಲ್ಲ ಕಾಲ್ ಮೊಲ್ ತಂದುಲ್ಲೇರು ಇರ್ ತ್ರಿಪುರಾಡ್ ಉಲ್ಲಾರು ಎಂಕಲ್ನ ಒಂಜಿ ತುಳುನಾಡದ ಹೆಮ್ಮೆ ಮಾಡಿದೆ ಅನ್ನ ಎನ್ನುವೆ ಥ್ಯಾಂಕ್ ಯು ಸರ್ ನಮ್ಮ ಮಸ್ತ್ ಟೈಮ್ ಹಿಡ್ದಿಂಚಿ ಕಾತೊಂದಿತ್ತ ಸರ್ ಎರಡ ಪಾತ್ರರಿಗೆ ಬೋರ್ಡ್ ಅದು ಅಂಡ ನಮಕ್ ಮುಲ್ಪ ಡ್ಯೂಟಿ ಇದ್ದು ಬನ್ನಾನೆ ಮಸ್ತ್ ಲೇಟ್ ಆಪುಂಡು ಓ ಸರ್ ಐಕ್ ಬೋರ್ಡ್ ಅದು ನಮ್ಮ ಬನ್ನಾನೆ ಆಪುಜಿ ಇನ್ನಿಲ್ಲ ಇತ್ತೆ ಇತ್ತೆ ಬತ್ತಿನ ಅತ್ತೆ ಅಂಚಾದ ಇತ್ತೆ ಉನ್ಮಲ್ ತೊಂದಿಲ್ಲ ಅವಲ್ಲ ನಮ್ಮ ಮಾಜಿ ಯೋಧರ್ ಜಯಚಂದ್ರ ಸರ್ ಉಲ್ಲೇರತ್ತೆ ಅಂಚ ಬೊಕ್ಕ ವಾಲ್ಟರ್ ಸರ್ ಯಾನ ಪಂಡ್ರೆ ಉನ್ಮಲ್ ಇರ್ನ ಪ್ರೋಗ್ರಾಮ್ ಮಸ್ತ್ 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 ಪಂಡ ಬಾರಿ ಬಾರಿ ಅಡ್ಡ ಥ್ಯಾಂಕ್ ಯು ಸರ್ ಜನಪರ ಕೆಲಸ ಪುರೊಂಡತೆ ಅತ್ತೆ ನಿಕುಲೋ ಗಡಿ ದೇಶದ ಗಡಿ ಕಾಯುನಕಲೇಕಿ ಎಂಕಲ್ನ ಪ್ರೋಗ್ರಾಮ್ ತೂದು ಸಂತಸಾಂಡ ಐತಾತ್ ಮಲ್ಲ ಆಶೀರ್ವಾದ ಬೊಕ್ಕ ಒಂಜಿ ಎಂಕ ಖುಷಿ ಬೇತೆ ಓಲ ಉಪ್ಪಣ್ಣಿ ಅನ್ನ ಇಡೀ ಒಂಜಿ ಒಂದೆಟ್ಟು ಈ ಪೂರ ದಿನದ ಕಾರ್ಯಕ್ರಮ ಉಡು ಪೂರ ಈತಿನೆತ್ತ ಮಲ್ದಿನ ಕಾರ್ಯಕ್ರಮ ಉಡು ಒಂದೊಂಜಿ ಮಲ್ಲ ಪಾತೆರ ಎಂಕ ಎಂಕ ಮನಸ್ಸಕ್ಕ ತೃಪ್ತಿ ಬಣ್ಣತಿನ ಪಾತೆರ ಇರ್ ದಯಪಂಡ ನಿಕಲ್ನ ಬೇಲೆ ಉಂಡು ಇತಿ ಏನು ಏತೋ ಜನ ಫೋನ್ ಮಲ್ತದ ನಿಕಲ್ಲಿನ ದೇವೇರ್ ಬಂಡಿರ್ ಆ ದೇವೇರೇನು ಖುಷಿ ಮಲ್ಪು ನಂಚಿನ ಭಾಗ್ಯ ಎಂಕ ಕೊರ್ನ್ಯ ಎನ್ನ ಅಭಿಮಾನ ಸರ್ ಎಂಕ ಧನ್ಯವಾದ ಜಿ ಜಿ ಎಂಕ್ ಬನ್ನಾಗ ಇರೇ ಇರೇನು ತೂಪು ನಕಲುಂಡತೆ ಮಾತೆರೆಲ್ಲ ಒಂದು ಗೊತ್ತಾವ್ಡು ಇರ್ ಎಂಚಿನ ಎತ್ತೆ ಎಡ್ಡೆಡ್ಡೆ ಕೆಲಸ ಮಾಡ್ದಾರಂದ್ರೆ ಐಕ್ ಬೋಡದು ಯಾನ್ ಲೈನ್ ಈ ಹೆಚ್ಚಾರ ಮಲ್ತಿಟ್ಟ ಪಾತೇರ್ಗ ಪಾತೇರೋಡು ಎಂದು ಬಂದು ಬಾರಿ ಖುಷಿ ಅಂಡ್ ಬಾರಿ ಎಡ್ಡೆ ಬಾರಿ ಎಡ್ಡೆ ಬಣ್ಣ ಬಾರಿ ಎಡ್ಡೆ ಪ್ರೋಗ್ರಾಮ್ ಅಂಚಿಡ್ದು ಜಯಚಂದ್ರ ಸರ್ ಉಲ್ಲಿರುತ್ತೆ ಜಯಚಂದ್ರ ಸರ್ ಸರ್ ನಮಸ್ಕಾರ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಇತ್ತು ಬತ್ ಭಾರಿ ಖುಷಿ ಬಾಂಬ್ ಸ್ಕ್ವಾಡ್ ಇದಾದುಲ್ಲ ಮಾಸ್ಟರ್ ಆದುಲ್ಲ ಅಂದೆ ಓಕೆ 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 ತ್ರಿಪುರ ಬಂಡ ನಮ್ಮ ಬಾಂಗ್ಲಾದೇಶದ ಗಡಿ ಅಸ ಬಾಂಗ್ಲಾದೇಶ ಬಾಂಗ್ಲಾದೇಶ ಬಾರ್ಡರ್ ನಮ್ಮ ಒಂದು ಊರುಂಡು ನಮಕ್ ಒಂಜಿ ಡಾಕದ ಒಂದು ಕೈತಲ್ ಮಸ್ತ್ ಕೈತಲ್ ಬರ್ಕೊಂಡು ಸರ್ ಊರುಡು ರಷ್ಯಾ ಬಾಡಿ ರಷ್ಯಾ ಬಾಡಿ
ರಷ್ಯಾ ಬಾಡಿಯಿಂದ ಬಾರ್ಡರ್ ಊರ್ನು. ಕುಡ್ಲಾಡ್, ಕುಡ್ಲಾಡ್ ನಮ್ಮ ಕಿನ್ನಿಗೋಳಿ ಸರ್. ಕಿನ್ನಿಗೋಳಿ ತುಡಾಮ್. ಓಕೆ ಓಕೆ, ತುಡಾಮ್. ಓಕೆ ಓಕೆ, ಗೊತ್ತಾ. ಭಾರಿ ಖುಷಿ ಆಂಡೆ, ಭಾರಿ ಖುಷಿ ಆಂಡ್ ಇರೇ ಕೊಂಚ ಮಲ್ಲ ಸೆಲ್ಯೂಟ್ ಎಂಕಲ್ ಎನ್ನ ಮಾತ್ರ ನಮ್ಮ ಇಡೀ ದೈಜಿವರ್ಲ್ಡ್ ಓಲ್ಪುರ ತೂವಂದುಲ್ಲರ್ ದೇಶ ವಿದೇಶ ಹಿಡಿದು ಆ ಮಾತ ವೀಕ್ಷಕರನ ಪರವಾದ ಇರೇ ಕೊಂಚ ಮಲ್ಲ ಸಲಾಂ ಯೋಧರಿಗೊಂದು ಸಲಾಂ ಕಾರ್ಯಕ್ರಮಕ್ಕೂ ಎಂಕಲ್ ಏನ ತೃಪ್ತಿ ಕಾಣತ್ತ ನೀರ್ ತ್ರಿಪುರ ಹಿಡಿದು ಕಾಲ್ ಮಾಡ್ತಾರೆ. ಆಲ್ ದ ಬೆಸ್ಟ್ ಎಂಕುಲ್ ಎಂಕುಲ್ ನಿಕಲ್ ನೊಟ್ಟು ಕುಲ್ಲ ಸರ್, ಎಂಕುಲ್ ನಿಕಲ್ ನೊಟ್ಟು ಕುಲ್ಲ ದಯಪಂಡ ನಿಕುಲ್ ಎಂಕಲ್ ನೊಟ್ಟು ಏಪಲ ಉಲ್ಲ ರೈಕ್. ಖಂಡಿತ ಖಂಡಿತ ಸರ್, ನಮ್ಮ ದೇಶ ಬೋಳಿಯರ್ ಹಿಡಿದು ಅನಿಲ್. ಹಲೋ ಹಲೋ, ಎಸ್ ಅನಿಲ್ ಪರ್ಲೆ ಪರ್ಲೆ. ನಮಸ್ತೆ ನಮಸ್ತೆ. ಸೌಖ್ಯ ತೊಂದ್ರೆ ಮುಕ್ಲು ಬಂಡ ಎಂಕೊಂಜಿ ಆ ಮೊಕ್ಕ ಕೊರಿಯರು ಎಂಕು ಬರ್ರೆ ಮುಲ್ ಪಾತೆರ ಮೊಕ್ಕ ಕೊರಿಯರು ಅಂಚಡ್ದಾರ ಮಕ್ಕಳಿಗೆ ಸೊಲ್ಮೇಲು ದಿನೋಲ ಮ್ಯೂಸಿಕ್ ಆರ್ಟಿಸ್ಟ್ ಫಿಲ್ಮ್ ಆಕ್ಟರ್ ಅಕುಲ್ ಮಕ್ಕಳು ಪೂರ ಬರ್ಪೇರು ಅಂಡ ಅಪರೂಪಕ್ ನಮ್ಮ ಯೋಧರ ಎಂಟರ್ಟೈನ್ಮೆಂಟ್ ನಮಗ ಒಪ್ಪಂದಿನಿ ಅಂಡಲ ಒಂಜಿ ದೇಶಭಕ್ತಿ ವಿಶೇಷವಾಗಿ ದೇಶಾಭಿಮಾನ ಇನ್ನು ಕಣಪಿನ ವಿಶೇಷ ದಿನ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಜ್ಞಾನೇಶ್ ಕೃಷ್ಣಾಪುರ ಹಿಡಿದು ಬಹುಶಃ ಎಂ ಸಿ ಎಫ್ ದ ಎಂಪ್ಲಾಯಿ ಆಗೋಣದ. ಹಲೋ ಹಲೋ ನಮಸ್ತೆ ಜ್ಞಾನೇಶ್. ನಮಸ್ತೆ ಸರ್, ಎಂತಂದ್ರೆ ಪ್ರೋಗ್ರಾಮ್ ಪೂರ ಬಾರಿ ನಾಯಕ್ ನಡ್ತಂದ್ರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೈನ್ ಸರಿ ಇದೆ ಸರ್, ನೆಟ್ವರ್ಕ್ ಒಂಚೂರು ಸರಿ ಮಲ್ಪಲೆ ಅಂದೆ ಮಂಡ ಕಟ್ ಆಪುಂಡು ಕಟ್ ಕಟ್ಟಾಪುಂಡು ನೆಟ್ವರ್ಕ್ ಸರಿ ಇಜ್ಜಿ. ಓಕೆ, ಪ್ರಸಾದ್ ಕುಂಪಳದಿಂದ. ಹಲೋ ಹಲೋ ನಮಸ್ತೆ ಪ್ರಸಾದ್. ನಮಸ್ತೆ ನಮಸ್ತೆ. ಕುಂಪಲ ಹಲೋ ಕುಂಪಲ ಕುಂಪಲ ಸರ್, ಕುಂಪಲ ನಮ್ಮ ಮುಖ್ಯಪುರಾಣ ಶ್ರೀಕೃಷ್ಣ ಮುಖ್ಯಪುರಾಣ ದೇವಸ್ಥಾನ ಚಿತ್ರಾಂಜಲಗಡ ಸರ್, ಸೆಕೆಂಡ್ ಕ್ರಾಸ್ ಬರ್ಪೇತು. ಓಕೆ, ನಮ್ಮ ನೆಕ್ಸ್ಟ್ ಲೈನ್ ಹಿಡಿದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಉಲ್ಲೇರ್ ಆರ್ಲಾ ಎಕ್ಸ್ ಆರ್ಮಿಯ ಮಾಡದ. ಹಲೋ ನಮಸ್ಕಾರ ಕ್ಯಾಪ್ಟನ್, ನಮಸ್ಕಾರ. ಇಂಚೌಲ್ಲಾರ ಇನಿ ಯೋಧರಿಗೊಂದು ಸಲಾಂ ಇರೇಕ್ಲ ಒಂಜಿ ಮಲ್ಲ ಸಲಾಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇರ್ಲಾ ಮಸ್ತ್ ವರ್ಷ ನೆಟ್ಟಿತ್ತರ್ ವಿಶೇಷವಾದ ಇರೇಗೊಂಜಿ ಮಲ್ಲ ಸಲಾಂ ಗುರುಡೆಂಕುಲು ಇಜ್ಜಿ ಸರ್. ಲಾಸ್ಟ್ ಒಂದು 4 ತಿಂಗಳದು ಈ ವಿಶೇಷವಾಗಿ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ಒಂದು ಪಾಸಿಟಿವ್ ಮೆಸೇಜ್ ಮತ್ತು ಕಷ್ಟದಲ್ಲಿರುವವರಿಗೆ ಒಂದು ತಾವು ಮತ್ತು ತಮ್ಮ ಇಡೀ ದೇಜಿವರ್ಲ್ಡ್ ಒಂದು ಸಂಸ್ಥೆ ಮಾಡಿರುವಂತ ಸಹಾಯಕ್ಕೆ ನಾವೆಲ್ಲ ಚಿರಋಣಿ ಆಗಿರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದ್ರೆ ಇವತ್ತಿನ ಕಾರ್ಯಕ್ರಮ ನಾವು ಯೋಧರಿಗೆ ಒಂದು ಸಲಾಂ ನೀಡುವುದು. ಇವತ್ತು ನಮ್ಮೊಂದಿಗೆ ನಿವೃತ್ತ ಯೋಧರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಸರ್, ಕ್ಯಾಪ್ಟನ್ ಸರ್. ನಮಸ್ಕಾರ, ನಮಸ್ಕಾರ. ಇರುವಲ್ಪ ಸರ್, ಖುಷಿ ಆಗುವ ಸಂಗತಿ ಏನಂದ್ರೆ ಇತ್ತೀಚೆಗೆ ಕಳೆದೊಂದು 10-15 ವರ್ಷಗಳಲ್ಲಿ ಒಂದು ಕಾಲದಲ್ಲಿ ಸೈನಿಕರಂದ್ರೆ ಕೇವಲ ಯುದ್ಧದ ಸಮಯದಲ್ಲಿ ಅಥವಾ ಯುದ್ಧದಲ್ಲಿ ಮರಣ ಹೊಂದಿದ್ರೆ ಮಾತ್ರ ನೆನಪಾಗುವಂತ ಕಾಲ ಇತ್ತು.
ಮತ್ತೆ ಇಡೀ ದೇಶದಲ್ಲಿ ಒಂದು ಸೈನಿಕರಿಗೆ ವಿಶೇಷವಾಗಿ ಈ ರೀತಿಯಾಗಿ ಸೇವೆ ಸಲ್ಲಿಸುವಂತ ಪೊಲೀಸರಿಗಿರ್ಬೋದು, ತಮ್ಮ ಕುಟುಂಬ ಮನೆ ಮಕ್ಕಳನ್ನ ಬಿಟ್ಟು ದೂರ ಇರುವಂತ ಇವರಿಗೆ ದೇಶ ನಿಮ್ ಜೊತೆ ಇದೆ, ಸಮಾಜ ನಿಮ್ ಜೊತೆ ಇದೆ ಅನ್ನುವಂಥದ್ದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಈ ಸಮಾಜ ಮತ್ತು ದೇಶ ತೋರಿಸಿಕೊಟ್ಟಿದೆ. ನಿಮ್ಮ ಕಾರ್ಯಕ್ರಮ ಖಂಡಿತ ಖಂಡಿತ ಖಂಡಿತ. ಇವತ್ತು ನಮಗೆ ವಾರಿಯರ್ಸ್ ಅಗತ್ಯ ಇದೆ. ಯಾರು ಬೇರೆ ಬೇರೆ ಸೈನಿಕರಿರ್ಲಿ ಅಥವಾ ವೈದ್ಯರಿರ್ಲಿ, ನರ್ಸ್ ಇರ್ಲಿ, ಆಶಾ ಕಾರ್ಯಕರ್ತರಿರ್ಲಿ, ಈ ಕಠಿಣ ಸಂದರ್ಭದಲ್ಲಿ ನಮಗೆ ಎಲ್ಲರೂ ಸೈನಿಕರೇ. ಖಂಡಿತ ಖಂಡಿತ ಹೌದು. ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಮಾತ್ರ ಈ ಒಂದು ಸಮಾಜಕ್ಕೆ ಒಂದು ಮಾರಿಯ ರೀತಿಯಲ್ಲಿ ಬಂದಿರುವಂತ ಈ ಒಂದು ಕೋವಿಡ್ ನ ವಿರುದ್ಧ ನಾವೆಲ್ಲ ಹೋರಾಟವನ್ನು ಮಾಡಬಹುದು. ಹೌದು. ಮತ್ತೆ ನಿಮ್ಮಂತವರು ಈ ಸೈನ್ಯದಲ್ಲಿದ್ದು ನಿವೃತ್ತರಾದವರು ಫೋನ್ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ನೀಡುವುದ ಮುಖಾಂತರ ನಮ್ಮ ವೀಕ್ಷಕರ ಮನೋಸ್ಥೈರ್ಯವನ್ನು ನೀವು ಹೆಚ್ಚಿಸ್ತೀರಾ, ನಿಮಗೂ ಕೂಡ ನಾವು ಋಣಿಯಾಗಿದ್ದೇವೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಹರೀಶ್ ಉಳೆಪ್ಪಾಡಿಯಿಂದ. ಹಲೋ. ಹಲೋ ವಾಟರ್ ಸರ್, ನಮಸ್ಕಾರ. ನಮಸ್ತೆ ಹರೀಶ್. ಈ ಸಿಚುವೇಶನ್ ನಿಜವಾದ ನಮ್ಮ ಆರ್ಮಿಡ್ ಸರ್ವಿಸ್ ಮಲ್ತೊಂದುರ್ಲೇರ ಅಕ್ಲಿಗೆ ನಿಜವಾದ ನಮ್ಮ ಎಂಕರೇಜ್ ಕೊರೋಡು ದಯಬಂಡ ಆ ಸಿಚುವೇಶನ್ ಅಂದು ಮಲ್ತೊಂದುರ್ಲೇರ ಅಕ್ಲು ಈ ಕೊರೋನಾದ ಟೈಮ್ ಬೊಕ್ಕ ಆ ಇಲ್ಲಲ್ಲಿ ಬಿಡ್ದು ಇಲ್ಲಿ ಬಿಡ್ದು ಇತ್ತೆ ರಜೆಲ್ಲ ಅವ್ಲು ಹೊರ ಕೊರೊಂದಿಜ್ಜರ ಬರ ಅಪ್ಪಿಜ್ಜಿ ಈ ಸಿಚುವೇಶನ್ ಅಂಚಡ್ದಾರ ಅಕ್ಲಿ ನಿಜವಾದ ಸಲಾಮ್ ಮಲ್ಪೋಡು ನಿಜವಾದ ನಮ್ಮ ದೇಶದ ಸೈನಿಕರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೃಷ್ಣ ಉಡುಪಿಯಿಂದ ನೆಕ್ಸ್ಟ್ ಕಾಲರ್. ಹಲೋ. ಹಲೋ ಹಲೋ ವಾಲ್ಟರ್ ಸರ್, ನಮಸ್ತೆ. ನಮಸ್ತೆ ಸರ್. ಇನ್ನೊಂದು ಹೊಸ ಅತಿಥಿ ಬೋದಿರ್ ಸರ್. ಅರೆನಾ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ. ಇರೇನಾ ಬಗ್ಗೆ ಪಾತ್ರ ಅಂಚಿತ್ತ ಶಬ್ದ ಎಂಕಲ್ ನಾ ಬಾಯ್ ಬರಂದು ಸರ್. ಇರೇನ ಎಪ್ರಿಶಿಯೇಟ್ ಮಲ್ಪನ ಚಿನ್ನ ಶಬ್ದ ಲೆಂಕಲೇ ಬರಂದು ನಿಕಲೊಂಜಿ ಮಹಾನೋತ್ತ ಕಾರ್ಯ ಇತ್ತಿನ ಅಕುಲು ಇಂಡಿಯಾದ ಸೋಲ್ಜರ್ ಅಂದ ಆ ಒಂಜಿ ಸಿಚುವೇಶನ್ ಇತ್ತು ಬೈದ ಅಂಕುಲು ಇತ್ತೆ ಅಂಚಡದಾರ ಒಂಜಿ ಸರಿ ಸೈ ನಿಜವಾದ ನಿಂಜನ ಸರ್ವಿಸ್ ಮಲ್ತು ಒಂಜಿ ಸೈ ಸಲಾಮತ್ ಬೈದ ಅಂದ ಮಣ್ಣಗ ಒಂಜಿ ಎಂಕ ಐತ ಅನುಭವ ಒಂಡಿ ಪನ್ನ ಯಾನ ಗೋಲ್ಕೊಂಡ ರೆಜಿಮೆಂಟ್ ಹೈದರಾಬಾದ್ ಪೋದಿತ್ತೆ ಯಾನ ಎಂಕಲ್ನ ಹುಡುಗಿ ಸ್ಪೋರ್ಟ್ಸ್ ಕೋಟದ ಒಂಜಿ ಯೂನಿಟ್ ಸೈನಿಕ ಒಂದು ಸೆಲೆಕ್ಷನ್ ಪೋದಿತ್ತೆ ಯಾನ ಅಂತ ಅಲ್ತ ಒಂಜಿ ಶಿಸ್ತು ಬದ್ಧವೇನ ಒಂಜಿ ವೈಕ ಕಾರ್ಯ ವೈಖರಿ ತೂಂಡಾಗ ಒಂಜಿ ಮೈಪುರ ಜುಮ್ಮ ಹಾಕೊಂಡು ಅಪ್ಪಗೆ ಯಾನ್ ಇತ್ತೆ ಎರಡ ಲೈವ್ ಪಾತೇರ್ನಲ್ಲಿ ಎನ್ನ ಇತ್ತೆಲ್ಲ ಮೇ ಕೊಕ್ಕೇರೊಂದು ಪಾತೇರ್ನಾಗನೆ ಯಾನ್ ಇದನ್ ತೂವಂದಿಜ್ಜಿ ಯಾನ್ ಎಲ್ಲ ತೂಪುನು ಇತ್ತೆ ಲೈವ್ ಡಿಪ್ಪುನಾಗ ಪಾತೇರ್ನ ಡಿಸ್ಟರ್ಬ್ ಆಗ್ಬಿಡತ್ತೆ ಐಕೆ ಅಂತ ತೂವಂದಿಜ್ಜಿ ಯಾನ್ ಇರನ ಬಗ್ಗೆ ಕೇಂದೆ ಬಟ್ ಎಲ್ಲ ಯಾನ್ ವಿಡಿಯೋ ನಾವೇನ್ ತೂವಂತೆ ಯಾನ್ ಅದಾಗ ಖುಷಿ ಆಗ್ಬೋಣ ಒಂಜಿ ಸರ್ 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 ಯಾನ್ ಒಂಜಿ ದೇಶ ಭಕ್ತಿ ಒಂದು ಚೂರು ಒಂಚೂರು ಪದ್ಯ ಬಂದೆ ದಿಲ್ ದಿಯಾ ಹೇ ಜಾನ್ ಭಿ ದೇಂಗೆ ಹೇ ವತನ್ ತೇರೇ ಲಿಯೇ ದಿಲ್ ದಿಯಾ ಹೇ ಜಾನ್ ಭಿ ದೇಂಗೆ ಹೇ ವತನ್ ತೇರೇ ಲಿಯೇ ಹರ ಕರಮ ಅಪನಾ ಕರೆಂಗೆ ಹರ ಕರಮ ಅಪನಾ ಕರೆಂಗೆ ಹೇ ವತನ್ ತೇರೇ ಲಿಯೇ ದಿಲ್ ದಿಯಾ ಹೇ ಜಾನ್ ಭಿ ದೇಂಗೆ ಹೇ ವತನ್ ತೇರೇ ಲಿಯೇ ಹಮ್ ಜಿಯೇಂಗೆ ಔರ್ ಮರೇಂಗೆ ಹೇ ವತನ್ ತೇರೇ ಲಿಯೇ ಹೇ ವತನ್ ತೇರೇ ಲಿಯೇ ಹೇ ವತನ್ ತೇರೇ ಲಿಯೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಕೃಷ್ಣ. ಇರೇ ಕೊಂಜಿ ಸಲ್ಯೂಟ್ ಸಲಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಓಕೆ ಓಕೆ. ಸುಧಾಕರ್ ಬೀರಿ ಇವರು ಕೂಡ ಮಾಜಿ ಸೈನಿಕರು. ಹಲೋ. ಹಲೋ ಹಲೋ ನಮಸ್ತೆ ಸರ್. ವಾಲ್ಟರ್ ಸರ್,
ನಮಸ್ತೆ. ಖುಷಿ ಆಗ್ತಾ ಇದೆ ಇವತ್ತು ಸೈನಿಕರು ಹಾಗೇನೆ ಮಾಜಿ ಸೈನಿಕರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಮನೋಸ್ಥೈರ್ಯವನ್ನ ಇನ್ನಷ್ಟು ಹೆಚ್ಚಿಸುತ್ತಿದ್ದಾರೆ. ಥ್ಯಾಂಕ್ ಯು. ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ. ನಿನ್ನೆ ತಾನೇ ತಾವು ಜಗದೀಶ್ ಪುತ್ತೂರ್ ಅವರನ್ನು ಕರೆದಿದ್ದೀರಿ. ಹೌದು, ಅವರನ್ನು ಕೂಡ ಈ ನಿಮ್ಮ ಮೂಲಕ ನಮಗೆ ಬೇರೆ ಬೇರೆ ಕೊರಗಜ್ಜನ ಆಗಿರು ಬೇರೆ ಬೇರೆ ನಿಮ್ಮ ಹಾಡುಗಳನ್ನು ಹೌದು ನಾವು ಕೇಳ್ತಾ ಇದ್ದೇವೆ. ಇವತ್ತು ಒಂದು ಸ್ಪೆಷಲ್ ಕಾರ್ಯಕ್ರಮ ಕೊಡ್ತೀರಿ ಯೋಧರಿಗೆ ನಮನ ಅಂತೇಳಿ. ಹೌದು ಸರ್. ಜಯಚಂದ್ರನ್ ಅವರು ನಮ್ಮ ಮಾಜಿ ಸೈನಿಕರ ಸಂಘ ಈ ಹಬ್ಬಕ್ಕ ವಲಯ ಇದರ ಸಕ್ರಿಯ ಸದಸ್ಯರು ಕೂಡ ಹೌದು, ನಮ್ಮ ಆತ್ಮೀಯ ಮಿತ್ರರು ಕೂಡ. ಓಕೆ 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 ಓಕೆ. ಈ ಒಂದು ಕಾರ್ಯಕ್ರಮ ನೀವು ಕೊಡ್ತಾ ಇದ್ದೀರಿ, ಯೋಧರನ್ನು ನೀವೊಂದು ಗೌರವಿಸ್ತಿದ್ದೀರಿ, ಕೆಲವರೊಂದು ಒಂದು ಒಳ್ಳೆಯ ಒಂದು ಗೌರವ ಕೊಟ್ಟು ಒಂದು ದೇವರು ಅಂತ ಹೇಳಿ ಒಂದು ಒಂದು ಅದಕ್ಕಿಂತ ದೊಡ್ಡ ಒಂದು ಗೌರವ ಇನ್ನೊಂದಿಲ್ಲ. ಕರೆಕ್ಟ್ ಕರೆಕ್ಟ್. ಈ ರೀತಿಯಾಗಿ ಒಂದು ಗೌರವಿಸಿದ್ದೀರಿ ನಿಜವಾಗಿಯೂ ನಮಗೆ ಒಂದು ಈ ಟಿವಿ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಅದು ಕೂಡ ದೇಜಿವಾಳ ಮೂಲಕ ನಾವು ಹೇಳ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ. ನೀವು ಕೂಡ ದೇಶದ ಸೇವೆ ಮಾಡಿದ್ದೀರಾ ಸರ್, ನಿಮಗೂ ಕೂಡ ಒಂದು ದೊಡ್ಡ ಸಲಾಮ್. ದೇಶವನ್ನ ರಕ್ಷಿಸುವ ಕೆಲಸವನ್ನ ಮಾಡಿದ್ದೀರಾ ನೀವು. ನಮ್ಮೊಂದಿಗೆ ಈಗ ಅಂದ್ರೆ ನಾವೊಂದು ಐವತ್ತು ಮಿನಿಮಮ್ ಒಂದು 50 ಜನ ಈಗ ಆಕ್ಟಿವ್ ಮಾಜಿ ಸೈನಿಕರು ಇದರಲ್ಲಿ ಸಂಘದಲ್ಲಿ ಇದ್ದೇವೆ ನಾವು. ಈ ಸಂಘದಲ್ಲಿ ಹಬ್ಬಕ್ಕ ವಲಯ ಅಸೋಸಿಯೇಷನ್ ಹಾಗೆ ಕೆಲವು ಎಲ್ಲ ಮತ್ತೆ ಅಂದ್ರೆ ಈ ಅಸೋಸಿಯೇಷನ್ ಯಾವುದರ ಬಗ್ಗೆ ಹೆಚ್ಚಾಗಿ ಅಂದ್ರೆ ಅಸೋಸಿಯೇಷನ್ ಅಂದ್ರೆ ಈಗ ನಮ್ಮ ಈಗ ಎಕ್ಸ್ಸರ್ವಿಸ್ಮನ್ ಕೂಡಿಸಿ ಅಂದ್ರೆ ಒಂದು ಸಮಾಜಕ್ಕೆ ಒಂದು ಏನಾದರೂ ಒಂದು ಮಾಡಬೇಕು. ಈಗ ಬೈ ಚಾನ್ಸ್ ನ್ಯೂ ಎನ್ಕರೇಜ್ ಈಗ ನ್ಯೂ ಜನರೇಷನ್ ಇದೆ ಅಂದ್ರೆ ಇಷ್ಟವರೆಗೆ ನೋಡಿ ಯಾವುದು ಕೂಡ ಒಂದು ಅವರಿಗೆ ಹೇಳುವಂತ ಅಥವಾ ಅವರಿಗೆ ಏನು ಟ್ರೈನಿಂಗ್ ಕೊಡುವಂತ ಅಥವಾ ಏನಾದರೂ ಇದು ಮಾಡುವಂತ ಸಿಚುವೇಶನ್ ಇರಲಿಲ್ಲ ಎಲ್ಲಿ ಕೂಡ. ಅಂದ್ರೆ ಇದಾಗಿ ಅಂದ್ರೆ ಸರ್ವಿಸ್ಗೆ ಸೇರಿ ಹೋದವರಿಗೆ ಸೆಲೆಕ್ಟ್ ಆದ ಹೋಗಿ ಓಕೆ. ಆದರೆ ಈಗ ಏನಂದ್ರೆ ಇದ್ರೆ ನಮ್ಮ ಇದರಲ್ಲಿ ಏನಂದ್ರೆ ಈಗ ಬೈ ಚಾನ್ಸ್ ಅಸೋಸಿಯೇಷನ್ ಆಯಿತು. ಅಸೋಸಿಯೇಷನ್ ಅಂದ್ರೆ ಅವರಿಗೆ ಒಂದು ಎನ್ಕರೇಜ್ ಕೊಟ್ಟು ಅವರಿಗೆ ಟ್ರೈನಿಂಗ್ ಅಥವಾ ಅವರನ್ನು ಕರೆದು ಅವರಿಗೆ ಯಾವ ತರ ಸೇರ್ಬೋದು ಮಿಲಿಟರಿಯಲ್ಲಿ ಅದ್ರ ಏನ್ ಬೆನಿಫಿಟ್ ಇದೆ ಅವರಿಗೆ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಇದೊಂದು ಒಳ್ಳೆ ಕೆಲಸ ಕೊಡುವಂತ ಇದಕ್ಕೆ ಅಂದ್ರೆ ನಮ್ದು ಆ ಬಕ್ಕ ವಲಯದು ನೆಕ್ಸ್ಟ್ ಪ್ರೋಗ್ರಾಮ್ ಅಂದ್ರೆ ನಾವೊಂದು ನಮ್ಮ ಸ್ವಂತ ಒಂದು ಜಾಗ ಬೇಕು, ಅದರಲ್ಲಿ ಒಂದು ಇದು ಕಟ್ಟಡ ಅಥವಾ ಇದು ಮಾಡಿ ಅಥವಾ ಗ್ರೌಂಡ್ ಎಲ್ಲ ಮಾಡಿ ಅದರಲ್ಲಿ ಎಲ್ಲ ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂತ ಬೇಸ್ ಇಟ್ಟಿದ್ದೇವೆ. ಒಂದು ರೀತಿಯಲ್ಲಿ ಹೆಚ್ಚಿನ ನಮ್ಮ ಯುವಕರು ನಮ್ಮ ಈ ಮಕ್ಕಳು ಸೈನ್ಯದತ್ತ ಅವರು ಆಕರ್ಷಣೆ ಆಗಬೇಕು, ದೇಶವನ್ನು ರಕ್ಷಿಸುವಂತಹ ಒಂದು ಅವರಿಗೆ ಆಕರ್ಷಣೆ ಇರಬೇಕು, ಇಲ್ಲಿಂದ ಒಂದು ಸ್ಟೇಜ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡ್ತೀರಾ. ಒಳ್ಳೆಯ ಕೆಲಸ ಅಂದ್ರೆ ಒಳ್ಳೆ ಇದುಂಟು ಈಗ, ಯಾಕಂದ್ರೆ ಈಗ ಅಂದ್ರೆ ಈಗ ದೇಶದ ಸಿಚುವೇಶನ್ ಅಲ್ಲಿ ಈಗ ಆರ್ಮಿಯಲ್ಲಿ ಇದ್ದವರಿಗೆ ಒಳ್ಳೆ ಅಂದ್ರೆ ಅವ್ರಿಗೆ ಫೆಸಿಲಿಟಿ ಎಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ಟ್ರೈನಿಂಗ್ ಅಥವಾ ಒಳ್ಳೆ ಸ್ಯಾಲ್ರಿ ಮತ್ತೆ ಅವರಿಗೆ ಎಲ್ಲ ಎನ್ಕರೇಜ್ ಅಂದ್ರೆ ಎಲ್ಲ ಸೈಡಿಂದ ಒಳ್ಳೆ ಒಳ್ಳೆ ಇದು ಕೊಡ್ತಾ ಇದ್ದಾರೆ. ಅದರಿಂದ ಸಲುವಾಗಿ ಇವರಿಗೆ ಅವರು ಅದಕ್ಕೆ ಸೇರುವುದು ಅಂದ್ರೆ ಸೇರ್ಲಿಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ. ಓಕೆ ಓಕೆ. ಪಶುಪತಿ ಕೆಪಿಟಿಯಿಂದ ನಮ್ಮ ಮುಂದಿನ ಕರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್, ವಾಲ್ಟರ್ ಸರ್ ನಮಸ್ಕಾರ. ನಮಸ್ಕಾರ. ಒಂದು ಇನ್ನದ ಪ್ರೋಗ್ರಾಮ್ ತೂನಗ ಸರ್ ಏನ್ ಕೆಂಚಿನ ಏನ್ ನೋಡ್ ಬಂಡ ನಮ್ಮ ಏರಾಂಗ್ಲ ತಪ್ಪು ಮಂತೆರಡ ಐಕೊಂಜಿ ಪಂತೇರಿ ಸಾಮ ದಾನ ಭೇದ ದಂಡ ಬಂದ್ರೆ ನಮ್ಮನೆ ಈ ಕೊರೋನಾ ಗೆಲ್ಲೋಣ ಕಾರ್ಯಕ್ರಮ ಬೇರೆ ಮತ್ತು ಬಗೆತ ಜನಕ್ಲೇನ್ ಲೆಟ್ಟದೆ ಕಾರ್ಯಕ್ರಮ ಕೊರಿಯಾರ ಇದೇನಾಟು ಸರ್ ಸಮಾಧಾನ ಬೇಡ ಮುಟ್ಟ ಮುಟ್ಟು ಇತ್ತೆ ಇತ್ತ ದಂಡ ನಮ್ಮ ಮಾತ ಮುಗಿನಡ್ಬೇಕ ಮಿಲ್ಟ್ರಿ ದಾಖಲೆ ಲೆಪ್ಪುನತೆ ಮಾತ ಮುಗಿದಿಜಿ ನನ್ನ ಉಂಡು ಅತ್ತ ಇನಿ ಇನಿ ಕಷ್ಟ ಮುಗಿಯುಣಂದು ಯಾನಿ ಎನ್ನು ನೀ ಮಿಲ್ಟ್ರಿ ದಾಲ್ ಬತ್ತೆರತೆ ಅಂದ 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 ದಯ ಮಲ್ತಾರೆ ಗಂಚೂರ್ ಕೊರ್ಲೆ ಪಾತಿರ್ಲೆ ಸರ್ ಪಾತಿರ್ಲೆ ಆಡ ಪಾತಿರ್ಲೆ ಪಲ್ಲೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಇರೇನ್ ತೂನಗ ಹೆಂಗ್ ಭಾರಿ ಖುಷಿ ಅನ್ನ ದಯ ಪಂಡ ಎನ್ನ ಮಿಸ್ಸಸ್ ನಿಕಲ್ ಇಸಿಎಚ್ ಪಾಲಿಕ್ಲಿನಿಕ್ ಕಡೆ ಟೆಕ್ನಿಷಿಯನ್ ಅದೇ ಬೇಲೆ ಮಲ್ತಂದಲ್ಲ ರೀ ಎಂಜಿನಿ ಬುದ್ಧರ್ ಸರ್ ಅರೆ ಜಯಶ್ರೀ ಕೊಂಡಿದೆ ಜಯಶ್ರೀ ಗೊತ್ತನ್ ಗೊತ್ತಾನ ಅಂದ ನನ್ನ ಅಲ್ಲಿ ಎಪ್ಪಲ ಪನ್ನೊಂದು ಪಲ ದೇಶ ಸೇವೆ ಮಲ್ತನಕ್ಕನ ಸೇವೆ ಎಂಕ್ಲಿಗೆ ಮಲ್ಪರ ದಿಕ್ಕನ ಒಂಜಿ ಎಂಕ್ಲ ಮಲ್ಲ ಭಾಗ್ಯ ಕೊಂಡಿದೆ ಅಂತ ನಿಕಲ ಇತ್ತ ಬಾಯಿ ನಮ್ಮ ಪನರ ಬಾರಿ ಸುಲಭ ಮಿಲಿಟರಿ ನಮಗೆ ಕೇನರ್ಲ ಎಡ್ಡಾಪುಂಡು ಪಾತ್ರಲ ಎಡ್ಡಾಪುಂಡು ಅಂಡ ಇರೆ ಐನೂರು ಜನಟೆ ನಾಲ್ ಜನ ಸೆಲೆಕ್ಟ್ ಆತರ ಬಂದಾರೆ ಐಟು ರೆಡ್ಡು ಜನ ನಿಕಲಿ ಸೆಲೆಕ್ಟ್ ಆಯ್ನ ವಿಷಯ ಮತ್ತೆ ಕೇನಾಗ ನಮ್ಮ ಮಿಲಿಟರಿ ಇಡೀ ಕೆಲಸ ಮಾಡ್ಬನ ಎಷ್ಟು ಭಂಗ ಬಂತುನಲ್ಲ ನಂಗೆ ಅರ್ಥ ಆಗ್ಬಂತು ಅದೇ ಅಪ್ಪಗ ಅಂಚಿನ ಒಂದು ಕಠಿಣ ಪರಿಸ್ಥಿತಿನ ಎದುರಿಸಿದೆ ನಿಕಲ ದೇಶ ರಕ್ಷಣೆ ಮಲ್ಪರ್ ಬಂದ ಎಂಕ್ಲಗೆ ಐದು ಮಲ್ಲ ಭಾಗ್ಯ ಓಲ ಅಜ್ಜಿ ಸರ್ ನಿಕ್ಲಗೆ ಮಾತಿರಗಿಲ್ಲ ಈರಗಿಲ್ಲ
ಅಥವಾ ನಡೆದೊಂದು ಏರ್ ಬಲಿದಾನ ಕೊರ್ತಾರೆ ನಮ್ಮ ದೇಶಕ್ಕೋಸ್ಕರ. ಮೇನ್ ಅಕ್ಕಲಿಗೆ ನಿಜ ಅದು ಕೊರೋದು ದಯವಂಡ ಅಕ್ಕಲು ಬಲಿದಾನ ಕೊರ್ದು ನಿಮ್ಮಲ್ತನ ಕೊರ್ ನಿಜ ಅಂದ್ರೆ ಅಕ್ಕಲು ಮೇನ್ ಅಂದು ದಯವಂಡ ಅಕ್ಕಲು ದೇಶಕ್ಕೆ ಮೇನ್ ಅಂದು ಕೊರ್ತನ ಅಂದು ಸೇವೆ ಮಲ್ತನ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪಶುಪತಿ ಸರ್, ಬಾರಿ ಎಡ್ಡೆ ಪಾತಿರಿ ಯಾರು ಇರ್ ಥ್ಯಾಂಕ್ ಯು. ಓಕೆ ನಮ್ಮ ಮುಂದಿನ ಕರೆ ಅಮೆರಿಕದಿಂದ USAಯಿಂದ ರಂಜಿನಿ. ಹಲೋ ಹಲೋ, ಹಾಯ್ ರಂಜಿನಿ. ಹಲೋ, ಏನ್ ಚಲ್ಲಾರೆ ಮಾಮತ್ತು ಒಂದು ಅಂಕಲ್. ಹಲೋ ಹಲೋ ಪನ್ಲೆ ಪನ್ಲೆ ರಂಜಿನಿ. ಹಲೋ ವಾಲ್ಟರ್ ಸರ್. ಹಾಂ ಬ್ಲಾಕ್ ಪ್ರೋಗ್ರಾಮ್ ಶೋ ಬರುಂದುಂಡು, ಇಟ್ಸ್ ವೆರಿ ಕಮಿಂಗ್ ಔಟ್ ವೆರಿ ಗುಡ್ ಅಂಡ್ ವಿ ಆರ್ ವಾಚಿಂಗ್ ಫ್ರಮ್ ಹಿಯರ್. ಥ್ಯಾಂಕ್ ಯು. ಇರ್ನ ಓಲ್ ಒಂದು USA ಓ ಓ ಸಿಟಿ ಅಮ್ಮ ಎಂಕ್ಲೋ ರಾಲಿ ನಾರ್ತ್ ಕೆರೊಲೈನ ಪಂಡದು. ಓಕೆ ಏತ್ ಟೈಮ್ ಮಾಡಿತ್ತು ಅಲ್ಪ ಇಟ್ ಮುಲ್ಪ 10:15 ಮಾರ್ನಿಂಗ್ ಮಾರ್ನಿಂಗ್. ವಾವ್ 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 ವಾವ್. ಓಕೆ 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 ನೈಸ್. USA ಇದ್ದು ಕಾಲ್ ಮಾಡ್ತಾರೆ. ಓಕೆ ಚಿಕ್ಕಮ್ಮನ ಮಗಳು. ಓ ಚಿಕ್ಕಮ್ಮನ ಮಗಳು. ಪಾತ್ಯರ್ಲೆ ಪಾತ್ಯರ್ಲೆ ಇದ್ದು ಕಾಲ್ ಮಾಡ್ತಿದ್ದೆ. ಜಯಚಂದ್ರ ಜಯನೇ. ಜಯನೇ ಅನ್ನ ದೊಡ್ಡಮ್ಮನ ಮಗೆ. ಹಾ ಓಕೆ 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 ಪಾತ್ಯರ್ಲೆ ಅರ್ಡ ಪಾತ್ಯರ್ಲೆ. ಹಲೋ ಜಯಣ್ಣ. ಹಾ ನಮಸ್ಕಾರ. ಬಾರಿ ಖುಷಿ ಆಗಿದೆ. ಹೌದಾ? ವೆರಿ ಗುಡ್ ವೆರಿ ಗುಡ್. ಜಯಣ್ಣ ಇರ್ನ ಅಂದು ಕಾರ್ಗಿಲ್ ಎಕ್ಸ್ಪೀರಿಯನ್ಸ್ ಒಂಚೂರು ಪನ್ನೆ. ಓ ಕಾರ್ಗಿಲ್ ಕಾರ್ಗಿಲ್ ಯಾನ್ ಅಟೆಂಡ್ ಮಾಡ್ಪರ ಆತಿ ಜೆಂಕ್ ದಯವಂಡ ಅಪ್ಪೆಗ ಕಾರ್ಗಿಲ್ ದಿಂಗ್ ಆಪರೇಷನ್ ಆದಿತ್ತು ಅಪ್ಪಗ ಕಾರ್ಗಿಲ್ ಬಕ್ಕ ನೆಕ್ ಸಂಸದ್ ಭವನದ ಟೈಮ್ ಮಾತ್ರ ಯಾನ್ ಆಕ್ಟಿವ್ ಆದಿತ್ತೆ ಅಪ್ಪಗ. ರಂಜನಿ ಥ್ಯಾಂಕ್ ಯು. ಓಕೆ ನಮ್ಮ ದುಂಬದ ಕರೆ ಮಧ್ಯಪ್ರದೇಶ ಹುಡುದು ಮಹಾಬಲ. ಹಲೋ 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 ಸರ್ ನಮಸ್ತೆ. ನಮಸ್ತೆ ಮಹಾಬಲ ಅಣ್ಣ. ಇನ್ನಿ ಪೂರ ಬತ್ತಿಂಡ ಜಮ್ಮು ಕಾಶ್ಮೀರ ತ್ರಿಪುರ ಬೊಕ್ಕ ಇತ್ತೆ ಮಧ್ಯಪ್ರದೇಶ ಬಲೆ ಬಾರಿ ಖುಷಿ ಅಣ್ಣ ಪಾಂಡೆ ಪಾತೆರ್ಲೆ ಬೊಕ್ಕ ಸೈನಿಕರ ಒಂಜಿ ಮಲ್ಲ ಜೈವಿನ ಅಣ್ಣ ಪಾತೆರ್ಲೆ ಅಡ ಪಾತೆರ್ಲೆ ಸರ್ ಮಹಾಬಲ ಸರ್ ನಮಸ್ಕಾರ. ಜೈನ್ ಜೈನ್ ಸರ್. ಹಾ ನಮಸ್ಕಾರ ಸರ್. ಸರ್ ಇನ್ನು 10 ವರ್ಷಕ್ಕ ಸೈನಿಕ ಬೇಡ ಬಂದು ಗೊತ್ತಾಯ್ತು ಸರ್ ಹಿಂಗೆ ಮಾತ್ರ ಇಡೀ ದೇಶದಲ್ಲಿ. ಅದೇ ತುಂಬಾ ಸೈನಿಕ ಬಂದ ದೇಶವನ್ನು ಮಿಲಿಟರಿ ಬಂದಂಗೆ ಪೋರಿಗೆ ಅನ್ಸತ್ತೆ ಸೈನಿಕರ ಬಂದು ಆತ ಅಂದು ಇತ್ತೆ ಬಂಡ ಒಂದ್ಕೆ ಎಡ್ಡೆ ಫೆಸಿಲಿಟಿ ಇಲ್ಲ ಮಾತಲ್ಲ ಉಂಡಿತ್ತೆ. ಹಲೋ. ಓ ಅವು ಬಹುಶಃ ಕಟ್ ಅಂಡ್ ಕಾಲ್ ಮಧ್ಯಪ್ರದೇಶ ಹುಡ್ದು ನೆಟ್ವರ್ಕ್ ದ ಪ್ರಾಬ್ಲಮ್ ಇತ್ತು ಬಹುಶಃ. ಮಧ್ಯಪ್ರದೇಶ ಇರ್ತಾರ ಮಧ್ಯಪ್ರದೇಶ. ಓಕೆ ಓಕೆ ಓಕೆ. ಯಾರು ಇಂದೋರ್ ಹುಡ್ದು ಬಹುಶಃ ಮಹೇಶ್ ಕಾರ್ಕಳ ಹಡ್ದು. ಹಲೋ ಹಲೋ ಎಸ್ ಹಲೋ ಸರ್ ನಮಸ್ತೆ. ನಮಸ್ತೆ. ಇವತ್ತು ನಿಜವಾಗಿ ನಿಮ್ಮ ಕಾರ್ಯಕ್ರಮ ಒಂದು ಪರಿಪೂರ್ಣ ಆಯ್ತು ಸರ್. ಥ್ಯಾಂಕ್ ಯು. ಸೇನೆಯಲ್ಲಿ ಇದ್ದವರನ್ನ ಕರೆಸಿಕೊಂಡು ಒಳ್ಳೆ ನಿಜವಾಗ್ಲೂ ಇವತ್ತು ಪರಿಪೂರ್ಣ ಆಯ್ತು ಅಂತ ಅನಿಸ್ತಾ ಉಂಟು ಕಾರ್ಯಕ್ರಮ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಕೊಡ್ತೀರಾ ಸರ್? ಮಾತಾಡಿ ಮಾತಾಡಿ ಅವರ ಹತ್ರ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಇವತ್ತು ಕಾರ್ಯಕ್ರಮ ಬಂದದ್ದು ಒಳ್ಳೇದಾಯ್ತು. ನಿಜವಾಗ್ಲೂ ನಿಮ್ಮಂತವರು ಈ ದೇಶಕ್ಕೆ ನೀವೇ ನಿಜವಾಗ್ಲೂ ಈ ದೇಶದ ಮಕ್ಕಳು ಅಂತ ಹೇಳ್ತೀರ ದೇವರ ಸಮಾನ. ಹೌದು ನೀವಿದ್ದರಿಂದ ನಾವಿವತ್ತು ಇವತ್ತು ಆರಾಮದಲ್ಲಿ ಇದ್ದೇವೆ. ಅದನ್ನು ಹೇಳೋದು ಸುಲಭ ಸರ್. ನಾವಿಲ್ಲಿ ಕುತ್ಕೊಂಡು ಹಾಗೆ ಆಗ್ಬೋದು ಈಗ ಆಗ್ಬೋದು ಅಂತ ಹೇಳಿದವರು ನಿಮ್ಗೆ ಮಾತ್ರ ಗೊತ್ತು. ಆದ್ರೆ ಇವತ್ತು ಕೂಡ ಇವತ್ತು ಅಲ್ಲಿ ಗಡಿಯಲ್ಲಿ ಇರುವ ಸೈನಿಕರಿಂದ ಹಿಡಿದು ಇವತ್ತು ನಿವೃತ್ತರಾದವರು ಎಲ್ರು ಅವರು ತುಂಬಾ ಕಷ್ಟಪಟ್ಟದ್ರಿಂದ ಇವತ್ತು ನಮ್ಮ ದೇಶ ಈ ರೀತಿ ಚೆನ್ನಾಗಿದೆ ಅಂತ ಹೇಳ್ತೇನೆ ನಾನು. ನಿಮ್ಗೆ ನಿಮ್ಗೆ ನಿವೃತ್ತರಾದವರಿಗೆ ಎಲ್ರಿಗೂ ಕೂಡ ಇವತ್ತು ಕಾಲ್ ಮಾಡಿದ ಎಲ್ಲ ಸೇನಾನಿಗಳಿಗೂ ಕೂಡ ನಂದೊಂದು ಸಲಾಂ ಸರ್. ನಮಸ್ಕಾರ. ಓಕೆ ಕೀರ್ತನ ಕಾಸರಗೋಡಿನಿಂದ ಮುಂದಿನ ಕರೆ. ಹಲೋ 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 ಕೀರ್ತನ ಕಾಸರಗೋಡು ಕೀರ್ತನ ಪಾತೇರ್ನಿ ಪನ್ಲೆ ಅಮ್ಮ ಪನ್ಲೆ ಪನ್ಲೆ
ಇಂಚ ಯೋಧರ್ನಲ್ಲಿ ಇರ್ತದೆ ಇಂಕ್ಲು ಸಂವಾದ ಮನ್ಪೋರತ್ತ ಲೈವ್ ಸಂವಾದ ಅವು ಮನ್ಪುನಿ ಭಯಂಕರ ಒಂದು ಅಭಿಮಾನದ ವಿಷಯ. ಇಂಚಿನ ಒಂದು ಸಂವಾದ ಕೊರಪನ ಚಾನೆಲ್ ಬೇತೆ ಉಪ್ಪಂದು ಇಂಕ್ಲಿಗೆ ಭಯಂಕರ ಧನ್ಯವಾದಗಳು. ಯಾನರ್ ಜಯಚಂದ್ರಡ ಪಾತ್ರ ಕೀರ್ತನ. ನಮಸ್ಕಾರ. ನಮಸ್ಕಾರ. ಇತ್ತ ಚೀನಾ ಭಾರತ ಗಡಿ ಒಂದು ಯುದ್ಧದ ಭೀತಿ ಉಂಟು ನಮಕ್ ಆಯ್ತ ಬಗ್ಗೆ ಇರದಾದ ಪನೀರ್ ಇಚ್ಛಿಸುವರು ನಮಕ್ ಭಾರತಗೆ ಅಯ್ನ ಎದುರಿಸಿನ ಶಕ್ತಿ ಉಂಡ ನಮಡ ಇಂಡಿಯಾದ ಐತೆ ನಮ್ಮ ಗವರ್ಮೆಂಟ್ ಆತ ಸಕ್ಷಮ ಅದುಂಡು ಐಕ್ ತಕ್ಕ ಆರ್ಮಿ ದಕ್ಕಲಿಗೆ ಆತ ಪವರ್ಫುಲ್ ಕೊರ್ತೀರಿ ಪವರ್ ಕೊರ್ತೀರ ಎತ್ತಂಡ ಅವು ಅವು ನಮ್ಮ ಎನಿಯರ್ ಸಾಧ್ಯ ಅಜ್ಜಿ ದಯಬಂಡ ಆತ ಪವರ್ ಕೊರ್ದು ಅಕ್ಲಿ ಫ್ರೀಡಮ್ ಕೊರ್ತೀರಿ ಆ ಮೇನ್ ಒಂಡ ಆ ಫ್ರೀಡಮೇ ಅಕ್ಲಿಗೆ ನಿಜವಾದಂಡ ಒಂದು ಪವರ್ ಬೊಕ್ಕ ಇತ್ತ ಈ ಸಿಚುವೇಶನ್ ರಡ್ಡು ದೇಶದಲ್ಲಿ ನೆಟ್ಟು ಆ ಮಿಲಿಟ್ರಿ ನೆಟ್ ಪೂರ ಸಂವಾದಂದು ನಡತೊಂದುಂಡು ಅವು ಏತ್ ಪವರ್ಫುಲ್ ಉಂಡ ಈ ಗೌರ್ಮೆಂಟ್ದ ಆ ತೊಂಜ ಒಂಜು ಕೂಟ್ನೀತಿಯಿಂದ ನೋಡು ನಿಜವಾದು ಐಟು ಈ ಸಿಚುವೇಶನ್ ದಾಲ ಅಂದು ಐಟ್ ಡೌಟ್ ಇಜ್ಜಿ ದಯವಂಡ ನಮ್ಮ ಮಿಲಿಟ್ರಿಲ ಆತ ಪವರ್ಫುಲ್ ಉಂಡು ಬುಕ್ಕ ಅಂದುಲ ಗೌರ್ಮೆಂಟ್ ಆತೊಂದುಂಡು ಅಂಚಡ್ದಾರ ನಂಕ ಸೋನಾಲಿ ಬೀಜ ಹಿಡಿದು ಲಾಸ್ಟ್ ಕಾಲರ್ ಐದು ಬಕ್ಕ ನಮ್ಮ ಒಂದೇ ಪಾತಿರದ ಕಾರ್ಯಕ್ರಮ ಅಕೇರಿ ಮಲ್ಪುಗ ಸೋನಾಲಿ ಬೀಜ. ಹಲೋ. ಹಲೋ. ನಮಸ್ತೆ. ಹೈ ಸರ್, ಹೌ ಆರ್ ಯು? ಐ ಆಮ್ ಫೈನ್. ತುಂಬಾ ಸಮಯ ಆಯ್ತು ನಿಮ್ಮ ಹತ್ರ ಮಾತನಾಡದೆ. ಹೇಳಿ ಅಮ್ಮ. ಪ್ರೋಗ್ರಾಮ್ ಮುಗಿಸುವಂತ ಸಮಯದಲ್ಲಿ ಕಾಲ್ ಮಾಡಿದ್ದೆ ಸರ್. ಆದ್ರೂ ಸಹ ಮಗದೊಮ್ಮೆ ನಿಮ್ಗೆ ಸ್ವಾಗತ ಅಂತ ಹೇಳ್ತೇನೆ. ಹೇಗಿದ್ದೀರಿ ಸರ್ ನೀವು? ಎಲ್ಲ ಚೆನ್ನಾಗಿದ್ದೇವೆ. ಹೌದು ಸರ್, ಯಾಕಂದ್ರೆ ನಿಮ್ಗೆ ಪರ್ಸನಲಿ ನಿಮ್ಗೆ ನಾನ್ ಅಂದ್ರೆ ನೀವು ಯಾರಂತ ನನ್ಗೆ ಗೊತ್ತಿಲ್ಲ. ಆದ್ರೂ ಸಹ ನೀವು ನಮ್ಮ ದೇಶಕ್ಕೋಸ್ಕರ ಮಾಡಿದಂತ ಸ್ಯಾಕ್ರಿಫೈಸ್ ನೀವು ಆಗ್ಲಿ ನಿಮ್ಮ ಕುಟುಂಬದವರಾಗ್ಲಿ ರಿಯಲಿ ಸರ್ ಇಟ್ಸ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇವೆ. ಅದೇ ರೀತಿ ಸರ್ ನನ್ಗೆ ಒಂದು ಸಮ್ ಡೌಟ್ ಅಂತ ಹೇಳ್ತೇವಲ್ಲ ಆ ತರ ಉಂಟು. ಏನಂದ್ರೆ ಈಗಂದ್ರೆ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಎಲ್ಲ ಮಾಡ್ತಾ ಇರ್ತೀರಿ ನೀವು ಗಡಿಯಲ್ಲಿ. ಅಂದ್ರೆ ನೀವೀಗ ಮಾಜಿ ಒಂದು ಯೋಧ ಆಗಿದ್ದೀರಿ. ನೀವು ನಿಮ್ಮ ಸರ್ವಿಸ್ ಅಲ್ಲಿ ಇರುವಾಗ ನಿಮ್ಗೆ ಅಂದ್ರೆ ನೀವು ಪ್ರೋಗ್ರಾಮ್ಸ್ ಎಲ್ಲ ಮಿಸ್ ಮಾಡ್ತಿರ್ಲಿಲ್ಲ ಸರ್? ನಿಮ್ಮ ಊರಲ್ಲಿ ಏನಾದ್ರು ಆಗ್ತಿತ್ತು ಹಾಗೆಲ್ಲ? ಪಕ್ಕ ಮಿಸ್ ಮಾಡ್ತಿದ್ದೇವಲ್ಲ. ಪ್ರೋಗ್ರಾಮ್ ಬಿಡಿ, ಪ್ರೋಗ್ರಾಮ್ ಬಿಡಿ, ಮನೆಯಲ್ಲಿ ಕೆಲವು ಸಲ ಏನಂದ್ರೆ ಏನು ಫಂಕ್ಷನ್ ಬೈ ಚಾನ್ಸ್ ಕೇಳಿ ಮಾಡಿ ನನ್ನ ವಿಷಯ ಅಂತ ಹೇಳಿ ಅಲ್ಲ, ಬೈ ಚಾನ್ಸ್ ಮನೆಯಲ್ಲಿ ಬೈ ಚಾನ್ಸ್ ಮಕ್ಕಳ ಮದುವೆ ಅಥವಾ ಏನೋ ಇದ್ರು ಅದು ಕೂಡ ಮಿಸ್ ಮಾಡುವಂತ ಸಿಚುವೇಶನ್ ಬರ್ತದೆ ಅದರಲ್ಲಿ. ಅಂದ್ರೆ ಸರ್ ನಿಮ್ಮ ಲೈಫ್ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತದೆ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಲೈಫ್ ಸ್ಟ್ರಿಕ್ಟ್ ಆಗಿರ್ತೀರಾ ನೀವು? ಹೇಗೆ? ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ಅಲ್ಲ ನಾನಂದ್ರೆ ನಾನು ಕೆಲವು ಮೂವೀಸ್ ಅಲ್ಲಿ ಕೇಳಿದ್ದೇನೆ ನಮ್ಮ ಬಾಲಿವುಡ್ ಸ್ಟಾರ್ಸ್ ಆಗಿರ್ಲಿ ಅವ್ರು ಒಂದೇ ಹೇಳ್ತೇವೆ ಐ ಕೇಮ್ ಫ್ರಮ್ ದಿಸ್ ಫ್ಯಾಮಿಲಿ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇರುವ ಫ್ಯಾಮಿಲಿ ಹಾಗೆ ಅಂತ ಹೇಳಿ. ಅದ್ರ ಒಂದು ಕೇಳಿದ್ರೆ ನಿಮ್ಮ ಫ್ಯಾಮಿಲಿ ಹಾಗೆ ಸ್ಟ್ರಿಕ್ಟ್ ಆಗಿರ್ತದ ಅಂತ ಕೇಳಿದ್ರು. ಇಲ್ಲ ಇಲ್ಲ ಇಲ್ಲ, ಹಾಗಿಲ್ಲ. ಅಂದ್ರೆ ಒಂದು ಡಿಸಿಪ್ಲಿನ್ ಇರ್ತದೆ ಮಾತ್ರ, ಅದೊಂದು ಹೋಗುದಿಲ್ಲ. ಯಾಕಂದ್ರೆ ಸ್ವಲ್ಪ ಒಂದು ಡಿಸಿಪ್ಲಿನ್ ಇರ್ತದೆ ಯಾವಾಗಲೂ, ಯಾಕಂದ್ರೆ ಮಿಲಿಟರಿಯಲ್ಲಿ ಒಂದು ಡಿಸಿಪ್ಲಿನ್ ಅದು ಕೂಡ ಮನೆಯಲ್ಲಿ ಸ್ವಲ್ಪ ಇರ್ತದೆ, ಇಲ್ಲ ಅಂತ ಹೇಳಿಯಲ್ಲ ಇರ್ತದೆ. ಆದ್ರೆ ಎಷ್ಟು ಈ ಮನೆಯಲ್ಲಿ ಎಲ್ಲ ಸ್ಟ್ರಿಕ್ಟ್ ಮಾಡಬೇಕು ಅಥವಾ ಇದು ಮಾಡ್ಬೇಕು ಆ ತರ ಬರೋದಿಲ್ಲ. ಯಾಕಂದ್ರೆ ಡಿಫ್ರೆಂಟ್, ತುಂಬಾ ಡಿಫ್ರೆಂಟ್ ಇರ್ತದೆ. ಯಾಕಂದ್ರೆ ನಾರ್ಮಲಿ, ಯಾಕಂದ್ರೆ ರಿಟೈರ್ಮೆಂಟ್ ಆದ ನಂತರ ಅವರು ಅಥವಾ ಸರ್ವಿಸ್ ಅಲ್ಲಿ ಇದ್ರು ಕೂಡ ಬರುವುದು, ನೋಡಿ ಸರ್ವಿಸ್ ಅಲ್ಲಿ ಇದ್ರು ಕೂಡ ಬರುವುದು ಒಂದು ಹೆಚ್ಚಂದ್ರೆ ಒಂದು 2 ತಿಂಗಳು ರಜೆ ಬರ್ತಾರೆ ಅಥವಾ ಒಂದು 10 ದಿನ ಅಥವಾ 15 ದಿನ ರಜೆ ಬರ್ತಾರೆ. ಆ ರಜೆ ಬಂದ ಟೈಮಲ್ಲಿ ಅವರು ಅಷ್ಟು ಫ್ರೀ ಆಗಿರ್ತಾರೆ ಮನೆಯಲ್ಲಿ. ಅಂದ್ರೆ ಯಾಕಂದ್ರೆ ಅವ್ರದ್ದು ಬಂದಂತ ಸಿಚುವೇಶನ್ ಅಲ್ಲಿ ಅವರಿಗೆ ಒಂದು ಮಕ್ಕಳೊಟ್ಟಿಗೆ ಒಂದು ಅಷ್ಟು ಖುಷಿಯಲ್ಲಿ ಇರ್ತಾರೆ. ಹೌದೌದು, ನಿಮ್ಗೆ ನೀವು ಅವರೊಟ್ಟಿಗೆ ಇದು ಮಿಂಗಲ್ ಆಗಿರ್ತೀರಿ. ಹೌದು, ಅದಕ್ಕೆ ಸಲುವಾಗಿ ಅಂತ ಸಿಚುವೇಶನ್ ಸ್ಟ್ರಿಕ್ಟ್ ಇದು ಮಾಡುವಂತ ಇದು ಬರೋದಿಲ್ಲ. ಹೌದು ಸರ್, ಯಾಕಂದ್ರೆ ನನ್ಗೆ ಅಂದ್ರೆ ಇಬ್ಬರು ಹೆಣ್ಣು ಮಕ್ಕಳೇ, ಒಂದು ವೇಳೆ ಈಗ ತುಂಬಾ ಸಣ್ಣವರು ಇನ್ನು ಫ್ಯೂಚರ್ ಅಲ್ಲಿ ದೊಡ್ಡವರಾಗಿ ಕಲ್ತು ಅವರ ಸ್ವಇಚ್ಛೆಯಿಂದ ಮಮ್ಮಿ ನಾನು ಸಹ ದೇಶಕ್ಕೋಸ್ಕರ ಸೇವೆ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸರ್ ನಾನು ಹಿಂದೆ ಮುಂದೆ ನೋಡದೆ ಅವರನ್ನು ಸೋಲ್ಜರ್ ಮಾಡ್ಲಿಕ್ಕೆ ಹೋಗ್ತೇನೆ. ಹೌದು, ಯಾಕಂದ್ರೆ ಈಗ ಲೇಡೀಸ್ ಇದಕ್ಕೆ ಒಳ್ಳೆ ಅವರಿಗೆ ಒಳ್ಳೆ ಇದು ಈಗ ಆಪರ್ಚುನಿಟಿ ಉಂಟು, ಒಳ್ಳೆ ಡೈರೆಕ್ಟ್ ಆಗಿ ಅವರು ಹೋಪ್ ಉಂಟು ಈಗ. ಯಾಕಂದ್ರೆ ಅಷ್ಟು ಗವರ್ಮೆಂಟ್ ಎಲ್ಲ ಅಷ್ಟು ಇದು ಫೆಸಿಲಿಟಿ ಕೊಟ್ಟಿದೆ, ಅಷ್ಟು ಇದು ಮಾಡಿದೆ ಈಗ. ಈಗ ನೋಡಿ ಪರ್ಸೆಂಟೇಜ್ ಅಲ್ಲಿ ವುಮೆನ್ಸ್ ಜಾಸ್ತಿ ಹೋಗ್ತಾ ಇದ್ದಾರೆ ಅದಕ್ಕೆ. ಓಕೆ, ಅಂದ್ರೆ ನಿಮ್ಮ ಸ್ಪೆಷಲ್ ಕ್ವಾಲಿಫಿಕೇಶನ್ ಬೇಕಾ ಸರ್ ಒಂದು ಸೋಲ್ಜರ್ ಆಗ್ಬೇಕಂತಿದ್ರೆ? ಸ್ಪೆಷಲ್ ಏನು ಬೇಡ, ಅವ್ರದ್ದು ಎಜುಕೇಶನ್ ಇದ್ರೆ ಆಯ್ತು ಅಷ್ಟೇ, ಸ್ಪೆಷಲ್ ಏನು ಬೇಡ. ಮತ್ತೆ ಹೋದ ನಂತರ ಎಲ್ಲ ಅಲ್ಲೇ ಇದು
ಆಗ್ತದೆ ಎಲ್ಲ ಟ್ರೈನಿಂಗ್ ಅದು ಇದು ಎಲ್ಲ ಅಲ್ಲೇ ಕೊಡ್ತಾರೆ. ಓಕೆ ಓಕೆ, ಯಾಕಂದ್ರೆ ಇನ್ನು ಸಹ ತುಂಬಾ ಯಂಗ್, ಒಂದು ಒಂದು ವರ್ಷ ಇನ್ನೊಂದು ಎರಡು ವರ್ಷದ್ದು, ಸೊ ಇನ್ನು ಫ್ಯೂಚರ್ ಅಲ್ಲಿ ಎಲ್ಲಿಯಾದ್ರೂ ಅವರ ಸ್ವಯಚ್ ಅಂತ ಹೇಳಿದ್ರೆ ಅವರು ಏನಂದ್ರೆ ಈಗ ಇದರಲ್ಲಿ ಅವರು ಈಗ ಎಲ್ಲಿಯಾದ್ರೂ ನೋಡಿ ಈಗ ನಮ್ಮ ಸೋಲ್ಜರ್ ಬೋರ್ಡ್ ಅಥವಾ ಯಾವ್ದಿದೆ ಅಲ್ಲಿ ಸ್ವಲ್ಪ ಅವರು ಎಲ್ಲ ತಿಳ್ಕೊಂಡು ಹೇಗೆ ಮಾಡಬೇಕು ಅಥವಾ ಹೇಗೆ ಅದರಲ್ಲಿ ಸೇರೋದಾದ್ರೆ ಏನೆಲ್ಲ ಮಾಡಬೇಕು ಅದೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದ್ರೆ ಸ್ವಲ್ಪ ಫಿಸಿಕಲಿ ಅಥವಾ ಅವರು ಮೆಂಟಲಿ ಅಥವಾ ಅಥವಾ ಇದು ಮೆಡಿಕಲಿ ಎಲ್ಲ ಅವರಂದ್ರೆ ಫಿಟ್ ಆಗಬೇಕು, ಆದ್ರೆ ಮಾತ್ರ ಸ್ವಲ್ಪ ಅದರ ಸೆಲೆಕ್ಟ್ ಆಗಲಿಕ್ಕೆ ಆಗ್ತದೆ. ಇಂತ ಒಂದು ನಾಲೆಜ್ ಬರಬೇಕು ಅದು ಇನ್ನು ಸ್ವಲ್ಪ ಸಮಯ ಹೋಗಬೇಕಲ್ಲ ಸರ್, ಇನ್ನು ಸಹ ತುಂಬಾ ಯಂಗ್ ಅವರು ಅಂದ್ರೆ 10th ಅಂತ ಹೇಳುವಾಗ 15 ಅದು ನೀವು ಹೇಳಿಕೊಡಬೇಕು, ಇನ್ನು ದೊಡ್ಡವರಾಗುವಾಗ ನೀವು ಹೇಳಿಕೊಡಬೇಕು ಅಷ್ಟೇ. ಹೌದು, ಶುವರ್ 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 ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಓಕೆ. ನಾವು ಕಾಲ್ ಅನ್ನು ಸ್ಟಾಪ್ ಮಾಡಿದ್ದೇವೆ. ಇನ್ನು ನನಗೆ ಕೇಳುವಂತ ಪ್ರಶ್ನೆ ಇತ್ತು, ಈ 20 ವರ್ಷಗಳಲ್ಲಿ ಯಾವ ಎಲ್ಲ ದೇಶದ ಯಾವ ಎಲ್ಲ ಭಾಗದಲ್ಲಿ ನೀವು ನಿಮ್ಮ ಸೇವೆಯನ್ನು ನೀಡಿದ್ದೀರಿ ಸರ್? ಸರ್, ನಾನು ಹೇಳಿದಲ್ಲ, ಫಸ್ಟಾಗಿ ಭೋಪಾಲ್ ಹೋದೆ. ಭೋಪಾಲ್ ಹೋದ ನಂತರ ಅಲ್ಲಿಂದ ನೆಕ್ಸ್ಟ್ ಡೆಲ್ಲಿ, ಡೆಲ್ಲಿ ಅಂದರೆ ಗುಡ್ಗಾಂವ್, ಅದು ಬಾರ್ಡ್ರು, ಹರಿಯಾಣ ಬಾರ್ಡ್ರು, ಅಲ್ಲಿದ್ದೆವು. ಅಲ್ಲಿ ಒಂದು 31 ಮೀಡಿಯಂ ರೆಜಿಮೆಂಟ್ ಅಂತೇಳಿ ನಾವು ನೋಡಿ, ನಾನು ಟೆಕ್ನಿಕಲ್ ಅಂದರೆ ಬೇಸಲ್ಲಿ ಇದರಲ್ಲಿ ಯುನಿಟಲ್ಲಿ ಹೋದವ ಅಂದರೆ ನಾನು EME ಅಂತೇಳಿ ಹೇಳಿದಲ್ಲ, ನಾನದು ಟೆಕ್ನಿಕಲ್ ಒಂದು ಇದು. ಅದರಲ್ಲಿ ಎಲ್ಲ ನಿಮ್ಮ ಈ ವೆಹಿಕಲಿಂದ ಬಂದು ಆರ್ಮ್ಸ್, ಅಮ್ಯುನಿಷನ್, ಮತ್ತು ಈ ಟ್ಯಾಂಕ್, ಮತ್ತು ಈ ಪೋಫೋರ್ಸು, ಅದು ಇದೆಲ್ಲ ಎಲ್ಲ ರಿಪೇರಿಂಗ್ ಅಥವಾ ಇದು ಎಲ್ಲ ಅಂದರೆ ಆ ಅಂಡ್ರಲ್ಲಿ ಬರ್ತಾರೆ ಅವರು, ಇದರ ಅಂಡ್ರ ಅದು. ಅಲ್ಲಿ ಅದನ್ನು ರಿಪೇರಿ ಮಾಡಲಿಕ್ಕೆ ಅಥವಾ ಎಲ್ಲಿ ನಮ್ಮ ಬೇಸ್ ವರ್ಕ್ಶಾಪ್ ಆಗೋದು ಏನಾದರೂ ಇದು ಯಾವುದು TPT ವರ್ಕ್ಶಾಪು ಅದು ಇದೆಲ್ಲ ಇರ್ತದೆ, ಫೀಲ್ಡ್ ವರ್ಕ್ಶಾಪು, ಅದರಲ್ಲೆಲ್ಲ ಇದು ಮಾಡ್ತೇವೆ, ರಿಪೇರಿ ಆಗ್ತದೆ. ಅದು ಎಲ್ಲೆಲ್ಲ ಒಂದೊಂದುವರೆ ಒಬ್ಬರಿಗೆ ಒಂದು ಟ್ರೇಡ್ ಕೊಡ್ತಿರ್ತಾರೆ, ಆ ಟ್ರೇಡಲ್ಲಿ ನಮಗೆ ಪೋಸ್ಟೆಡ್ ಮಾಡ್ತಾರೆ. ನಾವು EME ಬಿಟಲನ್ ಕೂಡ ಹೋಗ್ತೇವೆ ಪೋಸ್ಟಿಂಗ್, ಅಲ್ಲಿ ನಮ್ಮವರೇ ಇರ್ತಾರೆ. ಕೆಲವು ಸಲ ನೋಡಿ ERE ಪೋಸ್ಟಿಂಗ್ ಅಂತೇಳಿ ಕಳಿಸ್ತಾರೆ, ಅಂದರೆ ಈಗ ಇನ್ಫೆಂಟ್ರಿ ಅಥವಾ ಆರ್ಟಿಲರಿ ಅದರಲ್ಲಿ ಹೋಗ್ತೇವೆ ನಾವು, ಬೇರೆ ಅಥವಾ ಬೇರೆ ಸಿಗ್ನಲ್ ರೆಜಿಮೆಂಟ್ ಅಥವಾ ಸಪ್ಲೈ ASC ಆರ್ಮಿ ಸಪ್ಲೈ ಕೋರ್ ಅಂತೇಳಿ ಅದಕ್ಕೆ ಹೋಗ್ತೇವೆ. ಅಲ್ಲಿ ಇಂಡಿವಿಜುವಲ್ ಆಗಿ ಹೋಗಲಿಕ್ಕೆ ಮೌಕ ಸಿಗ್ತದೆ ನಮಗೆ. ಅಲ್ಲಿ ಹೋಗಿ ಏನಂದರೆ ಅಲ್ಲಿ ನಾವು ಅವರ ಇಕ್ವಿಪ್ಮೆಂಟ್ಸ್ ಅದನ್ನೆಲ್ಲ ರಿಪೇರಿ ಮಾಡೋದು ಅಥವಾ ಅವರಿಗೆ ಅದನ್ನು ಇದು ಮಾಡೋದು ಅಂದರೆ ನಮ್ಮ ಅದನ್ನು ಮಾಡೋ ಒಟ್ಟಿಗೆ ನಾವು ಅವರ ರೋಲ್ ಕೂಡ ಮಾಡ್ತೇವೆ. ಅವರು ಅಂದರೆ ಅವರು ಯಾವ ಯಾವ ರೋಲ್ ಮಾಡ್ತಾರೆ ಅದು ಕೂಡ ನಾವು ರೋಲ್ ಮಾಡ್ತೇವೆ ಅದರೊಟ್ಟಿಗೆ. ಅದಕ್ಕೆ ಸ್ವಲ್ಪ ಅಂದರೆ ಮಲ್ಟಿ, ನಮಗೆ ಎಲ್ಲೆಲ್ಲಿ ಹೋದೆವು ಬೇರೆ ಯೂನಿಟಲ್ಲಿ ಹೋದೆವು ಆ ರೋಲ್ ಕೂಡ ನಾವು ಮಾಡ್ತೇವೆ, ಆಲ್ರೌಂಡ್ ಆಲ್ರೌಂಡರ್ ಅಂತ ಮಾಡ್ಬೋದು. ಸರ್, ನಿಮ್ಮ ಈ ಸರ್ವಿಸಲ್ಲಿ ನೀವು ಫೇಸ್ ಮಾಡಿದಂತಹ ಒಂದು ಮರೆಯಲಾಗದ ಕ್ಷಣ, ಘಟನೆ ಅಥವಾ ಒಂದು ಚಾಲೆಂಜಿಂಗ್ ಮೂಮೆಂಟ್ ನಮ್ಮ ವೀಕ್ಷಕರ ಹತ್ರ ಶೇರ್ ಮಾಡಲಿಕ್ಕೆ ಬಯಸ್ತೀರಾ? ಪಕ್ಕ. ನೋಡಿ, ನಾನು ಅಲ್ಲಿಂದ ಸಿಲಿಗುಡಿ ಹೋದೆ ಪೋಸ್ಟೆಡ್, ಡೆಲ್ಲಿಯಿಂದ ಹೋದದ್ದು ಇಲ್ಲಿಗೆ, ಎಲ್ಲಿಗೆ ನಾನು ನಮ್ಮ ನೋಡಿ 19 ಡೆಲ್ಲಿಯಿಂದ ನಾನು ಲೇಡ್ ಲಡಾಖ್ ಲೇಗೆ ಹೋಗಿದ್ದೆ. ಅದು ಹೆಂಗಂದ್ರೆ 1990 ಹೋದದ್ದು ನಾನು ಜಮ್ಮು ಕಾಶ್ಮೀರ ಲೇಯಲ್ಲಿ ಸ್ವಲ್ಪ ಅಲ್ಲಿ ನಮ್ಮ EME ಬಿಟಾಲಿಯನ್ ಅಂತೂ ಅಲ್ಲಿ ಇದ್ದು ಅಲ್ಲಿಂದ ಸೀದಾ ನಂಗೆ ಕಳಿಸಿದ್ರು ಸೀದಾ ಲಡಾಖ್, ಲಡಾಖ್ ಬೇಸ್ ಕ್ಯಾಂಪ್ ಅಂತ ಹೇಳಿ ಆ ಬೇಸ್ ಕ್ಯಾಂಪಲ್ಲಿ ಹೋದೆ. ಬೇಸ್ ಕ್ಯಾಂಪಲ್ಲಿ ಅಲ್ಲಿ ಒಂದು EME ನಮ್ಮದು ವರ್ಕ್ಶಾಪ್ ಅಲ್ಲಿದ್ದೆವು. ಅಲ್ಲಿಂದ ಅಂದರೆ ಎಲ್ಲ ಆ ಪ್ಲೇಸಲ್ಲಿದ್ದ ಎಲ್ಲ ಯೂನಿಟ್ಸ್ ಇದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬರೋದು ಅಲ್ಲಿಗೆ. ಅಲ್ಲಿಂದ ಈ ರಿಪೇರಿ ಆಗೋದಾಗಲಿ ಏನಾಗಲು ಎಲ್ಲ ಬಂದು ಅಲ್ಲಿಂದ್ರೆ ಮಾತ್ರ ಹೋಗೋದು. ಅಲ್ಲಿ ನಾವು ಇದ್ದೇವೆ. ನಾನು ಅಲ್ಲಿಂದ ಏನು ಮಾಡಿದರು, ಬೇರೆ ಬೇರೆ ಯೂನಿಟಿಗೆ ರಿಕ್ವೈರ್ಮೆಂಟ್ ಇರ್ತದೆ ನಮ್ಮಂಥವರಲ್ಲಿ, ಯಾಕಂದರೆ ಎಲ್ಲ ವೆಹಿಕಲ್ ಅಥವಾ ಎಲ್ಲ ಎಕ್ವಿಪ್ಮೆಂಟ್ ಬಂದು ಅಲ್ಲೇ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಲುವಾಗಿ ನನ್ನನ್ನು ಸೆಕೆಂಡ್ ಗ್ಲೇಸಿಯರ್ ಅಂತೇಳಿ, ಓಕೆ ಯಾವುದು ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಗ್ಲೇಸಿಯರ್ ಉಂಟಲ್ಲಿ, ಆ ಸೆಕೆಂಡ್ ಗ್ಲೇಸಿಯರಿಗೆ ಕಳಿಸಿದರು. ಯಾಕೆಂದರೆ ಅಲ್ಲಿ ಗ್ಲೇಸಿಯರಲ್ಲಿ ಸ್ನೋ ಅಲ್ಲಿ ಹೋಗುವಂಥದ್ದು, ಯಾಕಂದರೆ ಅಲ್ಲಿ ಸ್ಕೂಟರ್ ಇರ್ತದೆ, ಒಂದು ಸ್ನೋ ಸ್ಕೂಟರ್ ಅಂತೇಳಿ, ಅಂದರೆ ಅದು ಅದರಲ್ಲಿ ಅಡಿಗೆಯಲ್ಲಿ ಸ್ಕೀ ಇರ್ತದೆ, ಅದರ ಬೆಲ್ಟಲ್ಲಿ ಅದು ಹೋಗುವಂಥ ಇದು ಸ್ನೋ ಸ್ಕೂಟರ್. ಅದು ಯಾಕೆಂದರೆ ಅಲ್ಲಿ ಈಗ ಬೈ ಚಾನ್ಸ್ ಆ ಪ್ಲೇಸಲ್ಲಿ ಏನಾದರೂ ಅಮ್ಯುನೇಷನ್ ತಗೊಂಡು ಹೋಗಲಿಕ್ಕೆ, ಯಾಕಂದರೆ ಅಮ್ಯುನೇಷನ್ ಬರೋದು ಆ ಪ್ಲೇಸಿಗೆ ಸೀದಾ ಡೈರೆಕ್ಟ್ ಆ ಪೋಸ್ಟಿಗೆ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪೋಸ್ಟಲ್ಲಿ ಬಂದರೆ ಆ ಕಡೆಯಿಂದ ಪಾಕಿಸ್ತಾನ ಅಥವಾ ಅಲ್ಲಿಂದ ಫೈರ್ ಆಗ್ತದೆ ಹಗಲಲ್ಲಿ, ರಾತ್ರಿಯಲ್ಲಿ ಮೂವ್ ಮಾಡಬೇಕು. ರಾತ್ರಿ ಮೂವ್ ಮಾಡಲಿಕ್ಕೆ ನಿಮಗೆ ಲೊಕೇಶನ್ ಗೊತ್ತಾಗೋದಿಲ್ಲ, ಯಾಕಂದರೆ ಐಸ್ ಬೀಳ್ತಾ ಇರ್ತದೆ, ಯಾವ ಲೊಕೇಶನಿಗೆ ಹೋಗಬೇಕು ಅಂತೇಳಿ ಗೊತ್ತಾಗೋದಿಲ್ಲ.
ಜಿ ಪಿ ಎಸ್ ಇಟ್ಟರೂ ಕೂಡ ಯಾವ ಲೊಕೇಶನ್ ಅಂದಾಜಾಗೋದಿಲ್ಲ ಆ ಟೈಮಲ್ಲಿ. ಮತ್ತು ಈ ಅವಿಲ್ಯಾಂಚ್ ಆಗುವಂಥ ಪರಿಸ್ಥಿತಿ ಇರ್ತದೆ, ಯಾಕೆಂದರೆ ಈ ಐಸ್ ಎಲ್ಲ ಸ್ಲೈಡ್ ಆಗಿ, ಯಾಕೆಂದರೆ ಅಲ್ಲಿ ಮರ ಅದು ಇದೇನಿಲ್ಲಲ್ಲ, ಖಾಲಿ ಐಸ್ ಪ್ರದೇಶವೇ, ಎಲ್ಲ ಐಸ್ ಬಿದ್ದಿರ್ತದೆ ಎಲ್ಲ ಅಲ್ಲಿ. ಕೋಲ್ಡ್ ಸಾಧಾರಣ ನಿಮಗೆ ಮೈನಸಲ್ಲಿ ಹೋಗಿರ್ತದೆ. ಮೈನಸಲ್ಲಿ ಅಂದರೆ ನಿಮಗೆ ಸಾಧಾರಣ ಒಂದು ಈವನ್ 30 ಡಿಗ್ರಿಗಿಂತ ಕಡಿಮೆ ಕೂಡ ಹೋಗಿರ್ತದೆ ಅಷ್ಟು ಕೋಲ್ಡು. ಆ ಸಿಚುವೇಶನಲ್ಲಿ ನಮ್ಮದು ಕೂಡ ನಮ್ಮ ಇದು ಮಾಡಿಕೊಳ್ಬೇಕು, ಸೇಫ್ ಮಾಡಬೇಕು. ಮೇಯ್ನ್ ಅಲ್ಲಿ ಸೇಫ್ ಮಾಡೋದು ನಮ್ಮ ಶರೀರವನ್ನು ಸೇಫ್ ಮಾಡಿಕೊಳ್ಬೇಕು. ಹಾಗೇನಂದರೆ ಅಲ್ಲಿಂದ ನಾವು ಸೀದಾ ಪೋಸ್ಟಿಗೆ ಅಲ್ಲಿ ಹೋಗಲಿಕ್ಕೆ ನನಗೆ ಇದು ಕೊಟ್ಟರು. ನಮಗೆ ಅಲ್ಲಿ ಬೇಸ್ ಕ್ಯಾಂಪಲ್ಲಿ ಹೋಗಲಿಕ್ಕೆ ಮೊದಲು ಒಂದು ವಾರ ಅಂದರೆ ಒಂದೂವರೆ ವಾರ ನಮಗೆ ಟ್ರೈನಿಂಗ್ ಕೊಡ್ತಾರೆ ಫಸ್ಟಿಗೆ. ಯಾಕೆಂದರೆ ಅಲ್ಲಿ ಆಕ್ಸಿಜನ್ ಕಡಿಮೆ ಮೇಲೆ ಹೋಗಲಿಕ್ಕೆ, ಆ ಆಕ್ಸಿಜನ್ಗೆ ಅಂದರೆ ನಮಗೆ ಸೆಟ್ ಆಗಬೇಕಲ್ಲ ಅದಕ್ಕೆ. ಅದಕ್ಕೆ ನಮಗೆ ಅಲ್ಲಿ ಬೆಟ್ಟವನ್ನು ಹತ್ತಿಸ್ತಾರೆ, ಸ್ವಲ್ಪ ಹತ್ತುವುದು ಇಳಿಯುವುದು ದಿವಸ ಆಗಲು ಅದಂದರೆ ಆ ಟ್ರೈನಿಂಗ್ ಕೊಡ್ತಾರೆ ಪ್ರಾಕ್ಟೀಸಿಗೆ. ಅದು ಆದ ನಂತರ ನಮ್ಮನ್ನು ಮೇಲೆ ಟ್ರೂಪ್ಸ್ ಥ್ರೂ ಕಳಿಸ್ತಾರೆ. ಟ್ರೂಪ್ಸಲ್ಲಿ ಅಂದರೆ ನಮಗೆ ಲಿಂಕ್ ಆಗಿ ಹೋಗ್ತೇವೆ ನಾವು, ಯಾಕೆಂದರೆ ಅಲ್ಲಿ ಎಲ್ಲಿಯಾದರೂ ಐಸ್ ಬಿದ್ದು ಅಥವಾ ಇದು ಕ್ರೇವರ್ಸ್ ಅಂತ ಹೇಳಿ ಇರ್ತದೆ, ಅದಕ್ಕೆ ಬೀಳುವಂಥ ಪರಿಸ್ಥಿತಿ ಇರ್ತದೆ. ಒಬ್ಬರು ಬಿದ್ದರೆ ಮತ್ತೆ ಕಾಣಲಿಕ್ಕಿಲ್ಲ ಅವರು, ಯಾಕೆಂದರೆ ಐಸ್ ಬಿದ್ದಿರ್ತದೆ. ಅದಕ್ಕೆ ಸರಿ ಲಿಂಕ್ ಆಗಿರ್ತಾರೆ, ಒಬ್ಬರನ್ನೊಬ್ಬರು ಒಂದು ಇತ್ತೆ ಒಂದು 10 ಜನ 15 ಜನ ಇದ್ದರೆ ಒಬ್ರಿಗೊಬ್ಬರಿಗೆ ಅಂದರೆ ಇದು ಬೆಲ್ಟಿಗೆ ಇದೆಲ್ಲ ಫಿಕ್ಸ್ ಮಾಡಿ ಅಂದರೆ ಲಿಂಕ್ ಆಗಿ ಹೋಗ್ತೇವೆ ನಾವು, ಯಾಕೆಂದರೆ ಒಬ್ಬ ಬಿದ್ದು ಕೂಡ ಅದು ಎಳಿಬೋದಲ್ಲ ಅಂತೇಳಿ. ಹಾಗೆ ಅಲ್ಲಿ ಹೋಗಿ ನಾವು ಒಂದು ಸಾಧಾರಣ ಒಂದು 6 ತಿಂಗಳು ಜಾಸ್ತಿ ಅಲ್ಲಿ ಹಿಡಿದಿಲ್ಲ ಅಲ್ಲಿ ಗ್ಲೇಷಿಯರಲ್ಲಿ, ಯಾಕಂದರೆ ಅಲ್ಲಿ ಮೆಂಟಲಿ ಇದೆಲ್ಲ ಇದಾಗ್ತದೆ, ಯಾಕಂದರೆ ಆಕ್ಸಿಜನ್ ಕಡಿಮೆ ಇಲ್ಲ. 6 ತಿಂಗಳು ಅಲ್ಲಿ ಇದ್ದೆವು ನಾವು. 6 ತಿಂಗಳಲ್ಲಿ ದಿವಸವಾಗಲು ಕೆಲವರು ನಮ್ಮೊಟ್ಟಿಗಿದ್ದವರು ಅಂದರೆ ಅಷ್ಟು ಸಿಚುವೇಶನಲ್ಲಿ ಅಂದರೆ ಅಷ್ಟು ಟೆನ್ಷನ್ ಆಗಿರ್ತದೆ ಅವರಿಗೆ. ಈಗ ನಮಗೆ ನಾವು ಹೋಗಿ ಆ ಸಿಚುವೇಶನಲ್ಲಿ ಇದ್ದು ಬಂದೆವು, ಇದನ್ನು ಒಂದು ವಸ್ತನ್ನು ಮುಟ್ಟುವುದು ಕೂಡ ಅಷ್ಟು ಇದುಂಟು, ಯಾಕಂದರೆ ಅಲ್ಲಿ ನೀರು ಕುಡಿಲಿಕ್ಕೆ ನೀರಿಲ್ಲ. ಐಸ್ ತಂದು ಬಿಸಿ ಮಾಡಬೇಕು, ಗೋಣಿಯಲ್ಲಿ ತುಂಬಿಕೊಂಡು ಬಂದು ಐಸ್ ಬಿಸಿ ಮಾಡಿ ಕುಡಿಬೇಕು. ಮತ್ತು ನೀವು ಯಾವುದು ವಸ್ತು ಬಿಸ್ಕೆಟ್ ಅಥವಾ ಏನು ತಿಂದರೂ ಕೂಡ ನಿಮಗೆ ಡೈಜೆಷನ್ ಆಗೋದಿಲ್ಲ. ಓಹೋ, ಅಂದರೆ ಆಕ್ಸಿಜನ್ ಕಡಿಮೆ ಇಲ್ಲ, ಆಕ್ಸಿಜನ್ ಇದ್ರಲ್ಲ ಡೈಜೆಷನ್. ನೀವು ಹೇಗೆ ಯಾವ ಚಾಲೆಂಜಿಂಗ್ ಇದ್ದಿತ್ತು ಅಂದರೆ ನಿಮಗೆ ಏನಾದರೂ ಅಟ್ಯಾಕ್ ಇತ್ತ? ಅಟ್ಯಾಕ್ ಇತ್ತು, ಯಾಕಂದರೆ ಬೈ ಚಾನ್ಸ್ ಏನು ಮಾಡ್ತಾರೆ ಮೂಮೆಂಟ್ ಮಿಡ್ಲಲ್ಲಿ ಅವರಿಗೆ ಏನಾದರೂ ಅಟ್ ಎ ಟೈಮ್ ಅವ್ರ ದುರ್ಬಿನಲ್ಲಿ ನೋಡ್ತಾ ಇರ್ತಾರೆ. ಓಹೋ, ಪೋಸ್ಟಿಂದ ಈಗ ನಾವು ಕೂಡ ಮೇಲಿಂದ ಪೋಸ್ಟಿಂದ ನೋಡ್ತಾ ಇರ್ತೇವೆ, ಏನು ಮೂಮೆಂಟ್ ಆದರೆ ಆ ಟೈಮಲ್ಲಿ ಫೈರ್, ಯಾಕೆಂದರೆ ಮೂಮೆಂಟ್ ಆದರೆ ಮತ್ತೆ ಏನಿಲ್ಲ ಅಂತೇಳಿ ಅಟ್ಯಾಕ್ ಆಗೋದು ಇದು ಸಿಚುವೇಶನ್ ಇರ್ತದೆ. ಅದೇನು ಅಂದರೆ ಕೆಲವು ಸಲ ಅವರು ಐಡಿಯಾದಿಂದ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಈ ಮೋಟಾರ್ ಬಾಂಬ್ ಹಾಕ್ತಾರೆ. ಅದು ಅಂದರೆ ಈ ಬೆಟ್ಟದಿಂದ ಆ ಕಡೆ ಇದು ನಾವು ಬಂಕರ್ ಮಾಡಿರ್ತೇವೆ, ಆ ಬಂಕರಿಗೆ ಅವರೊಂದು ಐಡಿ ಹಾಕಿ ಅಲ್ಲಿಂದ ಬಾಂಬ್ ಹಾಕ್ತಾರೆ. ಅದಂದರೆ ಮೋಟರ್ ಅಂದರೆ ಹೀದೆ ಹೋಗಿ ಬೀಳೋದು, ಅದು ಆ ಕಡೆಯಿಂದ ಬೀಳಿಗೆ ಅವರೊಂದು ಡಿಗ್ರಿ ಹಾಕಿ ಇಷ್ಟೇ ಹಾಕ್ತಾರೆ ಹತ್ತಿರ ಬಾಂಬ್. ಅದು ಬಿದ್ದರೆ ಬೈ ಚಾನ್ಸ್ ನಮ್ಮ ಹೋಸ್ಟಿಗೆ ಬಿದ್ದರೆ ಹೋಯ್ತು. ಒಂದು ದಿವಸ ಹಾಗೆ ಆಗಿದೆ, ಅವರು ಆ ಡಿಗ್ರಿ ಹಾಕಿ ಹಾಕಿದಂಥ ಕಲ್ಲಿಗೆ ಬಿದ್ದು ಆ ಕಲ್ಲು ರಟ್ಟಿ ನಮ್ಮ ಇದರ ಬಂಕರ್ನ ಒಳಗೆ ಬಂದು ಬಿದ್ದಿದೆ ಕಲ್ಲು. ಅದರಲ್ಲಿ ಸ್ವಲ್ಪದಲ್ಲಿ ಬಚಾವಾಯಿತು ನಮ್ಮದು. ಹಾಗೆ ಅದು ದೊಡ್ಡ ಒಂದು ಚಾಲೆಂಜಿಂಗ್ ಅಂದರೆ ಅದು ಲಕ್. ಹೌದು, ಅದೇ ಲಕ್ ಬೈ ಚಾನ್ಸ್, ಅದೇ ಹೇಳುದು ನಮ್ಮ ಎಲ್ಲ ಲಕ್. ಕೆಲ ಅದರಲ್ಲಿ ಏನಾಗ್ತದೆ ಅಂದರೆ ಮೇಯ್ನ್ ಬಚಾವ್ ಅಂದರೆ ಈಗ ಬೈ ಚಾನ್ಸ್ ನೀವು 6 ತಿಂಗಳಲ್ಲಿ ನಿಮ್ಮ ಸೇಫ್ ನೀವು ಮಾಡಿಕೊಳ್ಳೋದಿದ್ರೆ ಅದನ್ನು ಟೈಮ್ ನೀವನ್ನು ಬಿಸಿ ನೀರು ಮಾಡಿ ಅದನ್ನು ಕೈಕಾರಲ್ಲಿ ತೊಳೆಯುವುದು ಇದೆಲ್ಲ ಮಾಡೋದು ಮತ್ತು ಕೈಯೆಲ್ಲ ಕಂಪ್ಲೀಟ್ ಇದಾಗಿರ್ತದೆ. ಕೆಲವು ಸಲ ಏನಾಗ್ತದೆ ಅಂದರೆ ಆ ಬ್ಲಡ್ ಇದಾಗಿ ಚಿಲ್ಬಿಲಿನ್ ಅಂತ ಹೇಳಿ ಆಗ್ತದೆ. ಮತ್ತೆ ಕೆಲವು ಸಲ ಕಟ್ ಮಾಡುವಂತ ಸಿಚುವೇಶನ್ ಬರ್ತದೆ ಕೈಕಾಲು. ಸರ್, ಈಗ ಆ ಟೈಮಲ್ಲಿ ಈಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಆದರೆ ಅದು ಆವಾಗ ಒಂದು ಚಾಲೆಂಜಿಂಗ್ ಇತ್ತು. ಸರ್, ಇವಾಗ ನಮ್ಮ ಯುವಕರಿಗೆ ಸ್ಪೆಷಲಿ ದೇಶ ಪ್ರೇಮ ಬೆಳೆಸಿ ಅವರನ್ನು ಈ ಮಿಲಿಟ್ರಿಗೆ ಇರಲಿ, ಇಂಡಿಯನ್ ಆರ್ಮಿ ಇರಲಿ, ನೇವಿ ಇರಲಿ, ಅಥವಾ ಇನ್ಯಾವುದೋ ಇರಲಿ, ಅದಕ್ಕೆ ಅವರು ಬರಬೇಕಾದ್ರೆ ನೀವು ಯಾವ ಸಂದೇಶವನ್ನು ನಮ್ಮ ವೀಕ್ಷಕರಿಗೆ ಅವರ ಪೋಷಕರಿಗೆ ನೀಡಲಿಕ್ಕೆ ಬಯಸ್ತೀರಾ ಸರ್, ಕೊನೆಯದಾಗಿ? ಪಕ್ಕ ನಾನು ಪೋಷಕರಿಗೆ ಅಥವಾ ನ್ಯೂ ಜನರೇಷನಿಗೆ ಹೇಳುವಂಥ ಮೆಸೇಜ್ ಏನೆಂದರೆ, ನೀವು ಮಕ್ಕಳನ್ನು ಅಥವಾ ನಿಮ್ಮ ಯಾರಾದರೂ ಇದು ಇದ್ದರೆ ಅವರನ್ನು ಆ್ಯಕ್ಚುಯಲ್ ನೀವು ಮಿಲಿಟ್ರಿ ಕಳಿಸುವಂಥ ಇದು ಮಾಡಿ. ಯಾಕೆಂದರೆ ಈಗ ಅಂಥ ಸಿಚುವೇಶನ್ ಆಗಿದೆ ಅಂದರೆ ಮಿಲಿಟ್ರಿಯಲ್ಲಿ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ, ತುಂಬ ಫೆಸಿಲಿಟಿ. ಯಾಕೆಂದರೆ ಈಗ ಇಲ್ಲಿ ನೋಡಿ, ಹೊರಗೆ ನೀವು ಎಷ್ಟು ಇದು ಜಾಬ್ ಅಥವಾ ಎಂಥ ಮಾಡಿದರೂ ಕೂಡ ನಿಮಗೆ ಒಂದು ಆ ಒಂದು ದೇಶ ಪ್ರೇಮ ಅಥವಾ ಬರುವಂಥ ಇದಿರುವುದಿಲ್ಲ ಅಥವಾ ನಾಳೆ ಅಂತ ಇದಿರುವುದಿಲ್ಲ.
ಮತ್ತು ನೀವು ದೇಶಕ್ಕೆ ಸಲುವಾಗಿ ಮಾಡಿದರೆ ನಿಮಗೊಂದು ಅದೊಂದು ಒಳ್ಳೆ ಅಂದರೆ ಒಂದು ದೇಶ ಪ್ರೇಮ ಅಂದರೆ ದೇವರ ಇದು ಕೆಲಸ ಅಂತೇಳಿ. ಅದಕ್ಕೆ ಸಲುವಾಗಿ ನೀವು ನಿಮ್ಮ ಮಕ್ಕಳನ್ನು ಅವರಿಗೆ ಇದು ಕೊಡಿ, ಅಂದರೆ ಸೇರಿಸಲಿಕ್ಕೆ ಎನ್ಕರೇಜ್ ಮಾಡಿ. ಯಾಕಂದರೆ ಈಗ ಎಂಥ ಸಿಚುವೇಶನ್ ಈಗ ಅಂತ ಉಂಟು. ನಾನೀಗ ನನ್ನ ಇಬ್ಬರು ಮಕ್ಕಳಿದ್ದಾರೆ, ಅವರಿಗೆ ಈಗಲಿಂದಲೂ ಹೇಳ್ತಾ ಇದ್ದೇನೆ ನಾನು, ಅವರು ಎಸ್ ಎಲ್ ಸಿ ಮಾಡ್ತಾ ಇದ್ದಾರೆ, ಅವರಿಗೆ ಈಗಲೇ ಹೇಳ್ತಾ ಇದ್ದೇನೆ ನಾನು, ನೀವು ಸೇರೋದಾದರೆ ಮಿಲಿಟ್ರಿಗೆ ಹೋಗಿ. ಮಿಲಿಟ್ರಿಗೆ ಹೋಗಿ, ಕರೆಕ್ಟ್ 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 ಕರೆಕ್ಟ್. ಓಕೆ ಸರ್, ತುಂಬಾ ಖುಷಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರ ಮನೋಸ್ಥೈರ್ಯವನ್ನು ಹೆಚ್ಚಿಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಮಾಜಿ ಯೋಧರು ಈಗಿನ ಯೋಧರು ಕೂಡ ಕಾಲ್ ಮಾಡಿದರು. ಅವರ ಕರೆಗಳು ಕೂಡ ನಮಗೆ ಒಂದು ಒಂದು ರೀತಿಯ ಒಂದು ಏನು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಇದೆ. ಈ ಕೊರೋನಾದ ಸಂದರ್ಭದಲ್ಲಿ ನಮ್ಮ ಮೆಂಟ್ಯಾಲಿಟಿ ಏನು ಈ ನೆಗೆಟಿವಿಟಿ ಕಡೆಗೆ ಹೋಗ್ತಾ ಇರುವಾಗ ಪಾಸಿಟಿವ್ ಆಗಿ ಇಡುವುದು ನಮ್ಮ ಉದ್ದೇಶ. ಈಗ ಈ ಕೊರೋನಾ ಗೆಲ್ಲುವುದೇ ನಮ್ಮ ಮುಂದಿರುವಂತಹ ಒಂದು ದೊಡ್ಡ ಒಂದು ಗೋಲಾಗಿದೆ, ಒಂದು ಗುರಿಯಾಗಿದೆ. ಇದನ್ನು ನಾನು ಗೆಲ್ಲಲೇಬೇಕಾಗಿದೆ. ಯಾಕಂದರೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ, ಇದು ಒಂದು ಸಮಸ್ಯೆ, ಇದನ್ನು ನಾವು ಗೆದ್ದೇ ಗೆಲ್ಲಬೇಕಾಗಿದೆ. ಅದಕ್ಕಾಗಿ ನೀವು ನಿಮ್ಮ ಸಮಯವನ್ನು ನೀಡಿದ್ದೀರಾ, ನಿಮ್ಮ ಸಂದೇಶವನ್ನು ನೀಡಿದ್ದೀರಿ, ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತುಂಬ ಇವರಿಗೆ ಸರ್ವಿಸಲ್ಲಿ ಇದ್ದವರಿಗೆ ಒಂದು ಮೆಸೇಜ್ ಕೊಡುವಂಥ ಕೊಡಿ ಕೊಡಿ ನಾನು ಕೊಡಿ ಕೊಡಿ. ಈಗ ನೀವು ನಾನು ಹೇಳ್ತೇನೆ, ಸರ್ವಿಸಲ್ಲಿ ಮಾಡ್ತಾ ಇರುವಂಥ ಎಲ್ಲ ಯೋಧರಿಗೂ ನನ್ನ ಏನು ಮೆಸೇಜ್ ಅಂದರೆ, ನೀವು ಒಳ್ಳೆ ಇದರಲ್ಲಿ ಮಾಡಿ. ನೀವು ಏನು ಇದು ನಿಮ್ಮ ಸ್ಥೈರ್ಯ ಇದು ಮಾಡುವಂಥ ಇದಿಲ್ಲ. ಯಾಕೆಂದರೆ ನಿಮ್ಮೊಂದಿಗೆ ನಾವು ಪಕ್ಕಾ ಇದ್ದೇವೆ. ನೀವು ಮಾಡಿದಂಥ ಕೆಲಸ ಅದು ದೇವರ ಕೆಲಸ. ಮತ್ತು ಇದರಲ್ಲಿ ಸಕ್ಸಸ್ ಯಾವುದು ಕೂಡ ಸಕ್ಸಸ್ ಆಗುವುದಿಲ್ಲ ಅಂತ ಹೇಳುವಂಥ ಇದ್ದೇ ಇಲ್ಲ. ಮತ್ತು ನಿಮ್ಮ ಹಿಂದೆ ನಾವು ಇದ್ದೇವೆ. ಇತ್ತು ಮೊನ್ನೆ ನನಗೆ ಒಂದು ಜನ ಹೇಳಿದರು, ನನ್ನಲ್ಲಿ ಫೋನ್ ಮಾಡಿ ಹೇಳ್ತಾರೆ, ಸರ್ ಏನಾಗ್ಬೋದು ಅಲ್ಲಿ ಬಾರ್ಡ್ರಲ್ಲಿ ಇಂಥ ಸಿಚುವೇಶನ್ ಐತಿ, ಏನಾಗ್ಬೋದು, ಬೈ ಚಾನ್ಸ್ ಯುದ್ಧ ಆಗುವ ಇದುಂಟ? ನಾನು ಹೇಳಿದೆ, ಇದ್ದರೆ ಯುದ್ಧ ಆದರೆ ನಾನು ಕೂಡ ಬರ್ತೇನೆ ನಿಮ್ಮೊಟ್ಟಿಗೆ. ಕರೆಕ್ಟ್ ಅಂತೇಳಿ ಅಂದರೆ ಸಿವಿಲಿಯನ್ಸ್ ಹೀಗೆಲ್ಲ ಅವನು ಹೇಳಿದು, ಅವ್ರು ಹೇಳಿದು ನಾನು ಕೂಡ ಬರ್ತೇನೆ ಅಲ್ಲಿಗೆ ಯುದ್ಧ ಮಾಡಲಿಕ್ಕೆ. ಅಷ್ಟು ನಂಗೆ ಈಗ ಇದಾಗ್ತಾ ಉಂಟು, ಅಷ್ಟು ಆದಂತ ಸಿಚುವೇಶನ್ ಅಷ್ಟೊಂದು ಇದಕ್ಕೆ ತಲುಪಿದೆ. ಹೌದು, ಕರೆಕ್ಟ್. ಈಗೊಬ್ಬರು ಫೋನಲ್ಲಿ ಹೇಳಿದ್ರು, ಮೊದಲು ಸೈನಿಕರಂದ್ರೆ ಖಾಲಿ ಅವರು ಮಾಡ್ತಿರಾಗುವಾಗ ಅಥವಾ ಯುದ್ಧದಲ್ಲಿ ಸಾಯುವಾಗ ಮಾತ್ರ ಅವ್ರದ್ದು ನೆನಪು. ಈಗ ಹಾಗಲ್ಲ, ಪ್ರತಿಯೊಬ್ಬ ಸೈನಿಕರಿಗೂ ತಮ್ಮ ವಿಶೇಷವಾದ ಸ್ಥಾನಮಾನವನ್ನು ನೀಡ್ತಾ ಇದ್ದೇವೆ. ಸರ್ ತುಂಬಾ ಧನ್ಯವಾದಗಳು.